सत्य साई नम जीवन दा अमृत वाणी। 1948 बाबार जन्म दिनोत्सव के ನಂತರ 1949 ಫೆಬ್ರವರಿಯಲ್ಲಿ ಶಿವರಾತ್ರಿಗೆ ಪುಟಪರ್ತಿ ನಮ್ಮನ್ನು ಸೆಳೆಯಿತು. ಆ ಉತ್ಸವಗಳೆಲ್ಲ ಬಹು ಸರಳವಾಗಿದ್ದವು. ಶಿವರಾತ್ರಿಯ ದಿನ ಸುಮಾರು 100 ಜನ ಅತ್ಯಂತ ಆಪ್ತರಾದ ಭಕ್ತರು ಬಂದಿದ್ದರು. ಪರ್ತಿ ಗ್ರಾಮದಿಂದ ಬಂದ ಗಂಡಸರು ಹೆಂಗಸರು ಮತ್ತು ಈ 100 ಜನ ಭಕ್ತರು ನೆರೆದ ಭಜನಾ ಮಂದಿರದೊಳಗೆ ಬಾಬಾ ಬಂದರು. ಪ್ರತಿಯೊಬ್ಬರ ಮೇಲೂ ಕೃಪೆಯ ಅಮೃತ ವರ್ಷವನ್ನು ಕರೆದರು. ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಸೊಗಸಾದ ಹಬ್ಬದ ಊಟವಾದುದೇ ಕಾರ್ಯಕ್ರಮದ ಮುಖ್ಯ ಅಂಶ. ಶಿವರಾತ್ರಿಯಂದು ಅಖಂಡ ಭಜನೆ, ಇರುಳೆಲ್ಲ ಜಾಗರಣೆ. ಬೆಳಗ್ಗೆ ಭಜನೆ ನಡೆಯುವಾಗ ಬಾಬಾ ಬಂದು ದರ್ಶನ ಕೊಟ್ಟು ತುಂಬಾ ಹೊತ್ತು ಇದ್ದರು. ಸಂಜೆ ಮತ್ತೆ ಸಭಾಂಗಣಕ್ಕೆ ಬಂದರು. ಅವರ ಮುಖದಿಂದ ಲಿಂಗ ಉದ್ಭವವಾಗುವ ಶುಭ ಮುಹೂರ್ತ, ದೈವತ್ವದ ಸಂಕೇತವಾಗಿ ಒಡಲೊಳಗೆ ಬೆಳೆದು ರೂಪುಗೊಂಡ ಲಿಂಗ ಬಾಬಾರ ಬಾಯಿಂದ ಹೊರಹೊಮ್ಮುವ ಅಸಾಧಾರಣ ಘಟನೆಯನ್ನು ನೋಡುವ ಅವಕಾಶ ಇತರ ಅನೇಕರಿಗೂ ಸಹ ತೆರೆದಿದ್ದರೂ ಅಲ್ಲಿ ಆ ಪವಿತ್ರವಾದ ಸಂದರ್ಭದಲ್ಲಿ ಹಾಜರಿದ್ದವರು ಬಾಬಾ ವಯಸ್ಸಿನವರೇ ಆದ ಇಬ್ಬರು ಅವರ ಸಂಗಡಿಗರು ಮತ್ತು ಕೆಲವೇ ಜನಭಕ್ತರು. ಹತ್ತಿರದ ಹಳ್ಳಿಗಳಂದಂತೂ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬು ಹೇರಿದ ಗಾಡಿಗಳಲ್ಲಿ ಕೂತು ಬಂದಿದ್ದರು. ಶಿವರಾತ್ರಿ ಬಂತೆಂದರೆ ಆಲೆ ಮನೆಗಳ ಸುಗ್ಗಿ, ಎತ್ತಿನ ಗಾಡಿಗಳಲ್ಲಿ ಕಬ್ಬಿನ ಜಲ್ಲೆಗಳನ್ನು ಗಿಡಿದು ತುಂಬಿ ಆಲೆ ಮನೆಗಳಿಗೆ ಹೊರಡುವ ಕಾಲ. ಹಾಗೆ ಹೋಗುವ ದಾರಿಯಲ್ಲಿ ಬೆಲ್ಲ ಹೇರಳವಾಗಿ ಬರಲಿ, ಒಳ್ಳೆ ಧಾರಣೆಗೆ ಮಾರಾಟವಾಗಿ ಲಾಭ ಹೆಚ್ಚಲಿ ಎಂದು ಬಾಬಾರನ್ನು ಪ್ರಾರ್ಥಿಸಿ ಆಶೀರ್ವಾದ ಪಡೆಯಲು ಮಂದಿರದ ಬಳಿ ತಂಗುವುದು ವಾಡಿಕೆ. ಬೆಂಗಳೂರು ನಗರದ ಹೊರವಲಯದಲ್ಲಿದ್ದ ಬಡಾವಣೆಯೊಂದರಲ್ಲಿ ಒಂದು ಚಿಕ್ಕ ವಾಸದ ಮನೆಯನ್ನು ಕಟ್ಟಿಕೊಂಡಿದ್ದೆ. ನಿತ್ಯವೂ ಕಾಲೇಜಿಗೆ ಹೋಗಲು ಮಳೆಯೆನ್ನದೆ ಬಿಸಿಲೆನ್ನದೆ 3 ಮೈಲಿಗಳಷ್ಟೂ ಹೆಚ್ಚು ದೂರ ನಡೆಯಬೇಕಾಗಿತ್ತು. 1949 ಜುಲೈ ತಿಂಗಳಿನಲ್ಲಿ ಒಂದು ದಿನ ಮಳೆಯೂ ಸುರಿಯಿತು. ಅದೆಂಥ ಮಳೆ ಎನ್ನುತ್ತೀರಾ? ಮುಗಿಲೇ ಹರಿದು ಬಿದ್ದಂತೆ ಧೋ ಎಂದು ಮುಸಲಧಾರೆಯಾಗಿ ಒಂದೇ ಸಮನೆ ಸುರಿಯಿತು. ಇಂಗ್ಲಿಷ್ನಲ್ಲಿ ಭಾರೀ ಮಳೆಗೆ ಬೆಕ್ಕು ನಾಯಿಗಳನ್ನೇ ಸುರಿಸಿತು ಎಂಬ ಮಾತಿದೆ. ಆದರೆ ಆವತ್ತು ಸುರಿದ ಮಳೆಗೆ ಈ ಮಾತು ಸಾಲದು. ಚಿರತೆ ತೋಳಗಳನ್ನೇ ಸುರಿಸಿತು ಎನ್ನಬಹುದೇನೋ. ಅಂತಹ ಮಳೆಯಲ್ಲಿ ಸಿಕ್ಕಿಕೊಂಡ ನಾನು ನಗರ ಕಾರ್ಪೊರೇಷನ್ ಕಾರ್ಯಾಲಯದ ಹತ್ತಿರ ಬಂದಾಗ ಸಿಡಿಲು, ಬರ ಸಿಡಿಲು ಎನ್ನಿ ಹೊಡೆದು ಗುಡುಗು ಮೊಳಗಿತು. ಗಗನವನ್ನು ಸೀಳಿಕೊಂಡು ಬಂದ ಹಾಗೆ ನನ್ನ ಕಿವಿ ಪೊರೆ ಹರಿದೇ ಹೋಯಿತು ಎನ್ನುವ ಹಾಗಾಯಿತು. ಕಾರ್ಯಾಲಯದ ಮುಂಚಾಚಿದ ಛಾವಣಿಯಡಿ ನಿಲ್ಲಲು ಹೋದರೆ ಅಲ್ಲಿ ಆಗಲೇ ತೊಪ್ಪನೆ ತೊಯ್ದ ಕತ್ತೆಗಳು, ನಾಯಿಗಳು, ಹಸುಗಳು, ಜನಗಳು ಭೇದ ಭಾವವಿಲ್ಲದೆ ಕಿಕ್ಕಿರಿದು ನಿಂತದ್ದು ಕಾಣಿಸಿತು. ನಾನೂ ಹೋಗಿ ಆ ಗಡಣವನ್ನು ಸೇರಿಕೊಂಡೆ. ಸರಿ, ಆದರೆ ಆ ಕ್ಷಣ ಈ ಊರು ಸಾಕು, ಇಷ್ಟು ದೂರ ಇರುವ ಕಾಲೇಜು ಸಾಕು ಎಂದೆನಿಸಿಬಿಟ್ಟಿತ್ತು. ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಬೆಂಗಳೂರಿಗೆ ಬಂದಿದ್ದಾರೆ ಎಂದು ತಿಳಿದದ್ದು ನೆನಪಾಯಿತು. ಮಧ್ಯಾಹ್ನ ಮಳೆ ಬಿಟ್ಟುದು ಬಿಟ್ಟು ಅವರನ್ನು ಹೋಗಿ ನೋಡಬೇಕು. ವಿಶ್ವವಿದ್ಯಾನಿಲಯದ ಕಕ್ಷೆ ಸೇರಿದ ಯಾವ ಕಾಲೇಜಾದರೂ ಸರಿ, ದೂರದ ಯಾವ ಊರಿನಲ್ಲಿದ್ದರೂ ಸರಿ, ಕಾಲೇಜು ಹಳೆಯ ಮುರುಕಲು ಕಟ್ಟಡದಲ್ಲಿ ನಡೆಯುತ್ತಿದ್ದರೂ ಪರವಾಗಿಲ್ಲ, ಕಾಲೇಜಿಗೆ ತುಂಬ ಹತ್ತಿರ ಮನೆ ಸಿಕ್ಕುವಂತಿದ್ದರೆ ಸಾಕು. ಅಂಥಲ್ಲಿಗೆ ದಯವಿಟ್ಟು ನನ್ನನ್ನು ವರ್ಗ ಮಾಡಿರಿ. ಲೆಕ್ಚರರ್ ಜಾಗ ಖಾಲಿ ಇದ್ದರೂ ಸಾಕು, ಆ ಸ್ಥಳಕ್ಕೆ ನನ್ನನ್ನು ಕಳಿಸಿಕೊಡಿ ಎಂದು ರಿಜಿಸ್ಟ್ರಾರನ್ನು ಪ್ರಾರ್ಥಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ. ಆಗ ನನಗೊಂದು ಕ್ಲಾಸ್ ಇತ್ತು. ಹುಡುಗರು ಕಾಯುತ್ತಿದ್ದರು. ಉಪನ್ಯಾಸ ಕೊಟ್ಟಾದ ಮೇಲೆ ಅರ್ಜಿ ಸಹಿತ ರಿಜಿಸ್ಟ್ರಾರನ್ನು ನೋಡುವುದು ಎಂದುಕೊಂಡೆ. ಕಾಲೇಜಿಗೆ ಹೋಗುತ್ತಲೂ ಪ್ರಿನ್ಸಿಪಾಲ್ ಡಾಕ್ಟರ್ ತಿರುಮಲಾಚಾರ್ಯರು ಬಾಗಿಲಲ್ಲೇ ನಿಂತಿದ್ದು ನನ್ನನ್ನು ಸ್ವಾಗತಿಸಲು, ಹಾರ್ದಿಕ ಅಭಿನಂದನೆಗಳು ನಿಮಗೆ, ಬಾಬಾರ ಕೃಪೆ, ದಾವಣಗೆರೆ ಇಂಟರ್ಮೀಡಿಯೇಟ್ ಕಾಲೇಜಿಗೆ ನಿಮ್ಮನ್ನು ಪ್ರಿನ್ಸಿಪಾಲ್ ಮಾಡಿ ಹಾಕಿದ್ದಾರೆ ಎಂದು ಸಂತೋಷದಿಂದ ಮುಗುಳ್ನಗೆ ಸೂಸುತ್ತಾ ಹೇಳಿದರು. ನಾನಿನ್ನೂ ಚಕಿತನಾಗಿ ಪ್ರಶ್ನಾರ್ಥಕವಾಗಿ ಅವರನ್ನು ನೋಡುತ್ತಿದ್ದಂತೆ, ಇದೇ ಈಗ ಯೂನಿವರ್ಸಿಟಿ ಆರ್ಡರ್ ಬಂದಿತ್ತು, ನಾಳೆ ಗುರುವಾರ, ಬಾಬಾರಿಗೆ ಪ್ರಿಯವಾದ ಶುಭ ದಿನ, ಮೊದಲು ದಾವಣಗೆರೆ ಕಾಲೇಜಿಗೆ ಒಂದು ಟೆಲಿಗ್ರಾಮ್ ಕೊಡಿ ಬರುತ್ತಿರುವುದಾಗಿ, ರಾತ್ರಿ 9:00 ರೈಲಿದೆ, ಬೆಳಿಗ್ಗೆ 7:00 ದಾವಣಗೆರೆಯಲ್ಲಿರಬಹುದು ಎಂಬ ಮಾತು ಸೇರಿಸಿದರು. ಕೊಂಚ ಸುಧಾರಿಸಿಕೊಂಡ ನನಗೆ ಎಲ್ಲ ಅರ್ಥವಾಯಿತು. ಬಾಬಾರನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ವಂದಿಸಿದೆ. ಮೊಟ್ಟ ಮೊದಲು ನನಗೆ ಕೊಟ್ಟ ಇಂಟರ್ವ್ಯೂನಲ್ಲೇ ಬಾಬಾ ಯೂನಿವರ್ಸಿಟಿಯಲ್ಲಿ ಬಹಳ ಶೀಘ್ರದಲ್ಲಿಯೇ ನನ್ನ ಸ್ಥಾನ ಮಾನ ಸಂಬಳ ಎಲ್ಲವೂ ಹೆಚ್ಚಾಗುವುದೆಂದು ಆಶ್ವಾಸನೆ ಕೊಟ್ಟಿದ್ದರು. ಅವರ ಮಾತು ನಿಜವಾಯಿತು. ಅವರ ಸಂಕಲ್ಪ ನೆರವೇರಿತ್ತು. ಅವರ ವಾರವೇ ಆದ ಗುರುವಾರ ದಾವಣಗೆರೆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಪ್ರೊಫೆಸರ್ ಓಕೆ ನಂಬಿಯಾರ್ರವರ ಎದುರು ಪ್ರತ್ಯಕ್ಷನಾದೆ. ಅವರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅವರಾದರೂ ಅದಕ್ಕಾಗಿಯೇ ಕಾಯುತ್ತಿದ್ದರು. ತಮ್ಮ ತಲೆಯ ಮೇಲಿದ್ದ ಮುಳ್ಳಿನ ಕಿರೀಟವನ್ನು ಸಂತೋಷವಾಗಿ ನನ್ನ ತಲೆಯ ಮೇಲಿಟ್ಟರು. ಭಾರ
ವಿಳುಹಿದ ಹರ್ಷದಿಂದ ಅವರು ಇನ್ನು ಬೆಂಗಳೂರಿಗೆ ಪ್ರಯಾಣ ಮಾಡಬಹುದು. ಅಷ್ಟೇ ಹರ್ಷಚಿತ್ತರಾಗಿ ನಾನು ದಾವಣಗೆರೆ ಕಾಲೇಜಿನ ಜವಾಬ್ದಾರಿಯನ್ನು ವಹಿಸಿಕೊಂಡೆ. ಕಾಲೇಜು ರಂಗ ಹಲವು ಗುಂಪುಗಳ ಜಂಗಿ ಕುಸ್ತಿ ಕಣವಾಗಿರುವುದೆಂದೂ ಉರಿಯುವ ವೈಮನಸ್ಯದ ಬೆಂಕಿಗೆ ಕೋಮು ಭಾವನೆಯ ಕಲ್ಲ ಎಣ್ಣೆಯು ಆಗಾಗ ಬೀಳುತ್ತಿರುವುದೆಂದೂ ನನಗೆ ತಿಳಿಯಿತು. ಕಳೆದ 5 ವರ್ಷಗಳಲ್ಲಿ ಕುಲಪತಿಗಳು ಈ ಕಾಲೇಜನ್ನು ಶಿಸ್ತು ಶಾಂತಿಗಳ ಹಾದಿಗೆ ತರಲು ಒಬ್ಬರಾದ ಮೇಲೊಬ್ಬರಂತೆ 4 ಜನ ಪ್ರಿನ್ಸಿಪಾಲರನ್ನು ಕಳಿಸಿದರಂತೆ. ನಾನೀಗ 5ನೇಯವನು. ನನ್ನಿಂದಲೂ ಸುಧಾರಿಸದಿದ್ದರೆ ಕುಲಪತಿಗಳು ಕಾಲೇಜನ್ನೇ ಕಾಯಂಆಗಿ ಮುಚ್ಚಿಬಿಡಲು ಹಿಂಜರಿಯುವುದಿಲ್ಲವೆಂದೂ ತಿಳಿಯಿತು. ಅಂತೂ ನನಗೆ ತಿಳಿಸದೆಯೇ ನನ್ನೊಡನೆ ಡೆಮಾಕ್ಲಿಸ್ನ ಖಡ್ಗವನ್ನು ತಂದಿದ್ದೇನೆ. ಈ ಸರಸ್ವತಿ ಮಂದಿರದ ಮೇಲೆ ಅದು ತೂಗುತ್ತಿದೆ. ಯಾವ ಕ್ಷಣದಲ್ಲಿ ಅದು ಈ ಗುಡಿಯ ಗೋಪುರದ ಮೇಲೆ ದಿಢೀರೆಂದು ಬಿದ್ದು ಹಾಳುಗೆಡುವುದೋ ಎಂದುಕೊಂಡೆ. ಇದು ಅಷ್ಟೇನು ಸಂತೋಷಕರವಾದ ಭವಿಷ್ಯವಲ್ಲ. ಆದರೆ ಬಾಬಾ ಅವರೇ ನನ್ನನ್ನು ಇಲ್ಲಿಗೆ ಕಳಿಸಿರುವಾಗ ಮುಳ್ಳಿನ ಕಿರೀಟ ಹೂವಿನ ಕಿರೀಟ ಆಗದಿರುವುದೇ ಎಂಬ ಭರವಸೆ ನನ್ನ ಹೃದಯದಲ್ಲಿ ಇರುತ್ತಿತ್ತು. ಕಾಲೇಜಿನ ಕಾರ್ಯಾಲಯದ ನನ್ನ ಕೊಠಡಿಯಲ್ಲಿ ಬಾಬಾರ ಒಂದು ಫೋಟೋ ಹಾಕಿದೆ. ನಿತ್ಯ ಅದರೊಳಗೆ ಪ್ರವೇಶಿಸುತ್ತಿದ್ದ ಹಾಗೆ ಕಾಲೇಜ್ ಕೆಲಸಕ್ಕೆ ಸಂಬಂಧಪಟ್ಟ ಯಾವುದಾದರೂ ಚೆಕ್ಕಿಗೋ ಕಾಗದ ಪತ್ರಗಳಿಗೋ ಆದೇಶ ಸೂಚನೆ ಪ್ರಕಟಣೆ ಪತ್ರಗಳಿಗೋ ರುಜು ಹಾಕುವಾಗ ಬಾಬಾರನ್ನೊಮ್ಮೆ ಸ್ಮರಿಸಿ ಆಶೀರ್ವಾದ ಮಾರ್ಗದರ್ಶನಗಳಿಗೆ ಬೇಡುತ್ತಿದ್ದೆ. ಪಾಠ ಪ್ರವಚನ ಅಧ್ಯಯನ ಎಂದರೆ ಅಲರ್ಜಿ ಎಂಬ ಬೇರು ಬಿಟ್ಟ ರೋಗದಿಂದ ನರಳುತ್ತಿದ್ದ ಕೆಲವು ವಿದ್ಯಾರ್ಥಿಗಳನ್ನು ಈ ಕಾಯಿಲೆಯನ್ನು ಪ್ರೇಮ ಎಂಬ ಸಾಯಿ ಮಂತ್ರ ಕೂಡಲೇ ಗುಣಪಡಿಸಿತು. ಅದೇ ಮಂತ್ರಬಲದಿಂದ ದಾವಣಗೆರೆಯ ಹರಿಜನರ ಹಟ್ಟಿಯಲ್ಲಿ ಸೇವಾ ಸಸ್ಯವನ್ನು ನೆಟ್ಟೆ. ನಗರ ನಿರ್ಮಲೀಕರಣದ ಕೆಲಸವೆಲ್ಲ ಅಸ್ಪೃಶ್ಯರೆನಿಸಿಕೊಂಡು ಸಮಾಜದಿಂದ ಪ್ರತ್ಯೇಕವಾಗಿ ದೂರದಲ್ಲಿ ಗುಡಿಸಲು ಹಾಕಿಕೊಂಡಿದ್ದ ಹರಿಜನರದ್ದಾಗಿತ್ತು. ಅವರ ಕೇರಿಯಲ್ಲೊಂದು ರಾಮ ಮಂದಿರ, ಅದನ್ನೇ ನಮ್ಮ ಕಾಲೇಜು ಸೇವಾ ಕೇಂದ್ರದ ಕಾರ್ಯಕ್ರಮಗಳಿಗೆ ಆರಿಸಿಕೊಂಡೆ. ಅದು 10 ಅಡಿ ಉದ್ದ 8 ಅಡಿ ಅಗಲದ ಮಣ್ಣಿನ ಗೋಡೆಯ ಗುಡಿಸಲು ಅಲ್ಲಿನ ನಿವಾಸಿಗಳೇ ಕಟ್ಟಿದ್ದು. ಮಂದಿರದ ಪಕ್ಕದ ಖಾಲಿ ಜಾಗವನ್ನು ಸಮತಟ್ಟು ಮಾಡಿ ಸ್ವಚ್ಛ ಮಾಡಿ ಗೆರೆಗಳನ್ನೆಳೆದು ಪೋಲ್ಸ್ ಕಟ್ಟಿ ನೆಟ್ ಕಟ್ಟಿ ವಾಲಿಬಾಲ್ ಕೋರ್ಟು ಮಾಡಿದೆವು. ಅದರಲ್ಲಿ ನಮ್ಮ ಕಾಲೇಜ್ ಯುವಕರು ಕೇರಿಯ ಹರಿಜನ ಯುವಕರೊಡನೆ ಸೇರಿಕೊಂಡು ವಾಲಿಬಾಲ್ ಆಡುವಾಗ ಒಬ್ಬರನ್ನೊಬ್ಬರು ಮುಟ್ಟಿಸಿಕೊಂಡೆವೆಂಬ ಭಾವನೆಗೆ ಒಳಪಡುತ್ತಿರಲಿಲ್ಲ. ಸರ್ವೀಸ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ಬಾಲ್ ಪಾಸ್ ಮಾಡಿ ಎದುರಾಳಿಗಳು ತತ್ತರಿಸುವಂತೆ ಶಾಟ್ ಹೊಡೆಯುತ್ತಾ ಖುಷಿಯಿಂದ ಸಂತೋಷದಿಂದ ಆಡುತ್ತಿದ್ದರು. ಅದು ಎಂತಹ ಸ್ನೇಹ ವಿಶ್ವಾಸಗಳ ಸಂಬಂಧ! ಮಡಿವಂತ ಗಣ್ಯರನೇಕರು ಇದನ್ನು ಕೇಳಿ ಹುಬ್ಬೇರಿಸಿದರು, ಆಕ್ಷೇಪಿಸಿ ಗಲಾಟೆ ಮಾಡಿದರು. ಆದರೇನು, ನಮ್ಮ ಹುಡುಗರ ಉದಾತ್ತ ಆದರ್ಶ ಭಾವವೇ ಗೆದ್ದಿತು. ಗಣ್ಯರು ಮೃದುವಾದರು. ರಾಮ ಮಂದಿರದ ಗೋಡೆಯ ಮೇಲೆ ವಾರದ ಸುದ್ದಿಪತ್ರವನ್ನು ಪತ್ರಿಕೆಗಳಿಂದ ಕತ್ತರಿಸಿದ ಚಿತ್ರಗಳ ಸಮೇತ ಅಂಟಿಸುತ್ತಿದ್ದೆವು. ಓದು ಬಾರದ ವೃದ್ಧರಿಗೆ ಆ ಸುದ್ದಿಗಳನ್ನು ವಿವರಿಸಿ ಕುತೂಹಲವನ್ನು ತಣಿಸುತ್ತಿದ್ದೆವು. ರಾಮ ಮಂದಿರದಲ್ಲಿ ಭಜನೆ ಮಾಡುತ್ತಿದ್ದೆವು, ಹೇಳಿಕೊಡುತ್ತಿದ್ದೆವು, ಚಿಕ್ಕ ಚಿಕ್ಕ ಉಪನ್ಯಾಸಗಳನ್ನು ಹರಿಕತೆ ನಾಟಕಗಳನ್ನು ಏರ್ಪಡಿಸುತ್ತಿದ್ದೆವು. ಕಾಲೇಜಿಗೆ ಯಾರಾದರೂ ಮಂತ್ರಿಗಳೋ ದೊಡ್ಡ ವ್ಯಕ್ತಿಗಳೋ ಬಂದಾಗ ಅವರನ್ನು ಆ ಹರಿಜನ ಕೇರಿಗೆ ಕರೆದುಕೊಂಡು ಹೋಗುತ್ತಿದ್ದೆವು. ಅವರು ಅಲ್ಲಿನ ನಿವಾಸಿಗಳನ್ನು ಕುರಿತು ಎರಡು ಮಾತಾಡುವಂತೆ ಮಾಡುತ್ತಿದ್ದೆವು. ಇದೆಲ್ಲವನ್ನೂ ನಗರದ ಕೆಲವು ಪೌರಸಭಾ ಸದಸ್ಯರಿಗೆ ಹಿಡಿಸಲಿಲ್ಲ. ನಾವು ಹರಿಜನರ ಕಲ್ಯಾಣದ ವಿಷಯದಲ್ಲಿ ವಹಿಸಿದ ಆಸಕ್ತಿಗೆ ಏನೋ ದುರುದ್ದೇಶವಿದೆ ಎಂದು ಇಲ್ಲದ ಸಲ್ಲದ ಸಂದೇಹ ತಾಳಿದುದಲ್ಲದೆ ಆಡಬಾರದ ಮಾತನ್ನೆಲ್ಲ ಆಡಿ ಊರ ತುಂಬ ಸುದ್ದಿ ಹರಡಿದರು. ಈ ಸೇವೆ ಗೀವೆ ಎಲ್ಲ ಪ್ರದರ್ಶನ ಪ್ರಿಯತೆ ಅಗ್ಗದ ಪ್ರಚಾರ ಎಂದರು. ರಾಮ ಮಂದಿರದ ಗೋಡೆಗಂಟಿಸಿದ ಚಿತ್ರಗಳೆಲ್ಲ ಕಾಲೇಜು ವಾಚನಾಲಯದ ಮ್ಯಾಗಜಿನುಗಳಿಂದ ಕತ್ತರಿಸುವುದುಗಳು, ಅಂದರೆ ಕಾಲೇಜು ಹಣದ ದುರುಪಯೋಗ ಎಂದು ಆಪಾದಿಸಿದರು. ಆದರೆ ಅಂತಹ ಸಿನಿಕ ಟೀಕೆಗಳಿಗೆಲ್ಲ ನಮ್ಮ ಹುಡುಗರ ನಗುವೇ ಉತ್ತರವಾಯಿತು. ಕಾರ್ಯಕ್ರಮಗಳು ಮಾತ್ರ ನಿಲ್ಲದೆ ಮುಂದುವರಿದವು. ಕಾಲಕ್ರಮದಲ್ಲಿ ಅನ್ಯಾಯದ ಟೀಕೆಗಳು ತಮ್ಮಷ್ಟಕ್ಕೇ ತಾವು ನಿಂತವು. ತಮ್ಮ ಮಕ್ಕಳೇ ಆ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿದ್ದರಿಂದ, ಅಲ್ಲದೆ ಮಂತ್ರಿಗಳು ಶಾಸಕರು ಮುಂತಾದ ದೊಡ್ಡ ಮನುಷ್ಯರು ಅಲ್ಲಿಗೆ ಬರುತ್ತಿದ್ದುದರಿಂದ ಪೌರಸಭೆಯೇ ಆ ಪ್ರದೇಶದ ರಸ್ತೆಗಳನ್ನು ಚರಂಡಿಗಳನ್ನು ಉತ್ತಮಗೊಳಿಸುವಲ್ಲಿ ಆಸಕ್ತಿ ವಹಿಸಬೇಕಾಯಿತು. ಹರಿಜನ ಕೇರಿಯ ನಿವಾಸಿಗಳ ತೊಂದರೆಗಳನ್ನು ನಿವಾರಿಸಿ ಪೌರ ಸೌಲಭ್ಯಗಳನ್ನು ಒದಗಿಸಲು ವಿಶೇಷ ಗಮನವನ್ನು ಕೊಡಬೇಕಾಯಿತು. ದಾವಣಗೆರೆ ಕೇಂದ್ರದಲ್ಲಿ ಮತ್ತೆ ನನ್ನ ಹರಿಕಥಾ ತಂತ್ರವನ್ನು ಶುರು ಮಾಡಿದೆ. ಮಲ್ಲಾಡಿಹಳ್ಳಿಯಲ್ಲಿಯೂ ಆಧುನಿಕ ವಿಚಾರಗಳನ್ನು ಎತ್ತಿಕೊಂಡು ಜನಜಾಗೃತಿಯ ಕಥಾ ಕಾಲಕ್ಷೇಪ ಮಾಡಿ ಬಂದೆ. ಹೀಗೆ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಅಲ್ಲಿ ಇದ್ದ ಅವಧಿಯ ಕಡೆಯ ದಿನವೂ ಹರಿಜನ ಕೇರಿಯಲ್ಲಿ ಭಕ್ತ ನಂದನಾರ್ ಕುರಿತು ಹರಿಕಥೆ ಮಾಡಿದೆ. 15ನೇ ಶತಮಾನದ ಮಹಾಶಿವಭಕ್ತನಾದ ನಂದನಾರ್ನನ್ನು ಅಸ್ಪೃಶ್ಯ ಎಂದು ತುಚ್ಛವಾಗಿ ಕಂಡಿದ್ದ ಬ್ರಾಹ್ಮಣ ಅರ್ಚಕರೇ ಅವನ ಮಹಿಮೆಯನ್ನರಿತ ಮೇಲೆ ಹೆಗಲ ಮೇಲೆ ಎತ್ತಿಕೊಂಡು ಚಿದಂಬರದ ಶಿವ ದೇವಾಲಯದೊಳಗೆ ಗೌರವಗಳೊಡನೆ ಕರೆದೊಯ್ದರು.
ಅಂದು ನಾನು ರಾಮ ಮಂದಿರದಲ್ಲಿ ಆ ಹರಿಕತೆ ಮಾಡಿದಾಗ ಮೈಸೂರು ರಾಜ್ಯದ ಶಿಕ್ಷಣ ಸಚಿವರೇ ಅಧ್ಯಕ್ಷತೆ ವಹಿಸಿದ್ದರು. ಒಂದು ಹೊಸ ಬಗೆಯ ಗ್ರಾಮ ಸೇವಾ ಕಾರ್ಯಕ್ರಮವನ್ನು ಕಾಲೇಜು ವಿದ್ಯಾರ್ಥಿಗಳ ಚಟುವಟಿಕೆಗಳಲ್ಲಿ ಸೇರಿಸಿ ಮೊದಲ ಪ್ರಯೋಗ ಮಾಡಿದೆ. ರೋವರ್ಸ್ ತಂಡಕ್ಕೆ ಈ ಕಾರ್ಯವನ್ನು ವಹಿಸಿದೆ. ಅದು ಸಂಚಾರಿ ಶೈಕ್ಷಣಿಕ ವಸ್ತು ಪ್ರದರ್ಶನ. ಸುಮಾರು 100 ಚಿತ್ರಗಳನ್ನು ಸಂಗ್ರಹಿಸಿ ಒಂದೇ ಅಳತೆಯ ಫ್ರೇಮ್ಗಳಲ್ಲಿ ನಿರಿಸಿದೆವು. ಅವುಗಳಲ್ಲಿ 50 ಚಿತ್ರಗಳು ವಯಸ್ಕರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಸ್ಫೂರ್ತಿ ಹುಟ್ಟಿಸುವಂಥವು, ಇನ್ನೈವತ್ತು ಮಕ್ಕಳಿಗೆ ಬೋಧಪ್ರದವಾಗಿರುವಂಥವು, ಭೌತಶಾಸ್ತ್ರ ರಸಾಯನಶಾಸ್ತ್ರಗಳಿಗೆ ಸಂಬಂಧಿಸಿದ 20 ಪ್ರಯೋಗಗಳಿಗೆ ಬೇಕಾದ ಸಲಕರಣೆಗಳನ್ನು ಜೋಡಿಸಿದೆವು. ಗ್ರಾಮಾಂತರ ಪ್ರದೇಶದ ಯುವಕರಿಗೆ ವಯಸ್ಕರಿಗೆ ಕುತೂಹಲ ಕೆರಳಿಸುವಂತಹ ವಿಜ್ಞಾನದ ವಿಸ್ಮಯಕರ ಸಂಗತಿಗಳನ್ನು ಈ ಪ್ರಯೋಗಗಳಿಂದ ತಿಳಿಯಬಹುದಾಗಿತ್ತು. ಹಾಗೆಯೇ ನಿಸರ್ಗದಲ್ಲಿ ದೊರಕುವ ಚಿತ್ರ ವಿಚಿತ್ರ ರೂಪದ ಬಣ್ಣದ ಶಂಖ ಕಪ್ಪೆ ಚಿಪ್ಪುಗಳನ್ನು, ಹವಳದ ವಿವಿಧ ಮಾದರಿ ಗೂಡುಗಳನ್ನು, ಹಕ್ಕಿಗೂಡುಗಳನ್ನು, ಜಿಂಕೆ ಸಾರಂಗಗಳ ಕೊಂಬು, ವರ್ಣರಂಜಿತ ನವಿಲುಗರಿ ಮುಂತಾದವುಗಳನ್ನು ಆಯ್ದು ಸಂಗ್ರಹಿಸಿದೆವು. ಈ ಎಲ್ಲ ವಸ್ತು ಸಲಕರಣೆಗಳನ್ನು ಪೆಟ್ಟಿಗೆಗಳಲ್ಲಿರಿಸಿ ಬಸ್ಸಿನಲ್ಲಿ ಎತ್ತಿನ ಗಾಡಿಗಳಲ್ಲಿ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗುತ್ತಿದ್ದೆವು. ದಾವಣಗೆರೆಯ ಸುತ್ತಮುತ್ತ 30 ಮೈಲಿ ಫಾಸಲ ಎಳಗಿರುವ ಯಾವ ಹಳ್ಳಿಯಾದರೂ ಸರಿ, ಅಲ್ಲಿ ನಮ್ಮ ಈ ಸಂಚಾರಿ ವಸ್ತು ಪ್ರದರ್ಶನ ಸಿದ್ಧ. ಹಳ್ಳಿಯ ಶಾಲೆಯೋ ಪಂಚಾಯಿತಿ ಕಟ್ಟಡವೋ ಅನುಕೂಲವಾದ ಸ್ಥಳದ ಒಂದು ದೊಡ್ಡ ಹಾಲ್ ಅಥವಾ ಕೊಠಡಿ ಸಿಕ್ಕಿದರೆ ಸಾಕು, ಅಲ್ಲಿ ಈ ವಸ್ತು ಪ್ರದರ್ಶನ ಕಾರ್ಯ ಆರಂಭವಾಗುತ್ತಿತ್ತು. ಗೋಡೆಗಳ ಮೇಲೆ ಸರಿಯಾದ ಎತ್ತರದಲ್ಲಿ ಮೊಳೆ ಹೊಡೆದು ಚಿತ್ರಪಟಗಳನ್ನು ನೇತು ಹಾಕುವುದು, ವಿಜ್ಞಾನ ಪ್ರಯೋಗಗಳಿಗೆ ಸಲಕರಣೆಗಳನ್ನು ಮೇಜುಗಳ ಮೇಲೆ ಜೋಡಿಸಿ ಸಿದ್ಧಗೊಳಿಸುವುದು, ಬಾಗಿಲಿಗೆ ತೋರಣ, ವಸ್ತು ಪ್ರದರ್ಶನ ಎಂಬ ಫಲಕ, ಬರುವ ದಾರಿಯಲ್ಲಿ ಬಣ್ಣದ ಕಾಗದದ ತೋರಣ, ಅಲಂಕಾರ ಎಲ್ಲ ಆಗುವವು. ಈ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದವರು ವಿದ್ಯಾರ್ಥಿಗಳೇ. ಅವರಲ್ಲಿ ಒಬ್ಬ ಸ್ಕೌಟ್ ಗೇಟು ಹತ್ತಿರ ನಿಂತು ನಾವು ಜೊತೆಗೆ ತಂದಿದ್ದ ದೊಡ್ಡ ಸ್ಕೌಟ್ ಡ್ರಮ್ಗಳನ್ನು ಬಾರಿಸುತ್ತಿದ್ದ. ಸದ್ದು ಕೇಳಿ ಗಂಡಸರು ಹೆಂಗಸರು ಮಕ್ಕಳು ಹೀಗೆ ಹಳ್ಳಿಯವರೆಲ್ಲ ಬರುವರು. ಅವರನ್ನು ಹೆಂಗಸರು ಗಂಡಸರು ಎಂದು ಬೇರೆ ಬೇರೆ ಸಾಲುಗಳಲ್ಲಿ ಕ್ಯೂ ನಿಲ್ಲಿಸಿ ಒಳಗೆ ಬಿಡುತ್ತಿದ್ದೆವು. ಅವರೆಲ್ಲರೂ ಪ್ರದರ್ಶನ ನೋಡಿ ಸಂತೋಷ ಪಡುತ್ತಿದ್ದರು. ಗುಂಪುಗಾರಿಕೆ, ಜಗಳ, ಅಧ್ಯಯನ, ವಿರೋಧಿ ಚಟುವಟಿಕೆಗಳ ಒಲವುಗಳಿಂದ ಕೆಲವು ಅಧ್ಯಾಪಕರನ್ನೂ ದೂರವಿರಿಸಬೇಕೆಂಬ ಅಗತ್ಯವಿತ್ತು. ಆದ್ದರಿಂದ 15 ದಿನಗಳಿಗೊಮ್ಮೆ ಅಧ್ಯಾಪಕರು ಸರದಿಯ ಮೇಲೆ ತಿಂಡಿ ಕೊಡಿಸುತ್ತಿದ್ದರು. ಈ ಸ್ನೇಹ ಸಮಾವೇಶಗಳಿಂದ ಸೋದರ ಸೌಹಾರ್ದ ಭಾವನೆ ಬೆಳೆಯಲು ಸಹಾಯವಾಯಿತು. ಹಂಚುತ್ತಿದ್ದ ತಿಂಡಿಗಳ ವಿಚಾರದಲ್ಲಿ ಬಹುಬೇಗ ಪೈಪೋಟಿ ಶುರುವಾಯಿತು. ಅದೇನು ಗದ್ದಲ, ಏನು ಸಂಭ್ರಮ, ವಾತಾವರಣವೇ ಮಧುರವಾಯಿತು. ಆ ಕಾಲದಲ್ಲಿ ದಾವಣಗೆರೆ ಮೈಸೂರು ರಾಜ್ಯದ ಉತ್ತರ ಗಡಿಯಲ್ಲಿತ್ತು. 10 ಮೈಲಿ ಹೋದರೆ ಬೊಂಬಾಯಿ ಪ್ರಾಂತ, ಇನ್ನೊಂದು ಕಡೆ 30 ಮೈಲಿ ದೂರ ಹೋದರೆ ಮದ್ರಾಸ್ ಪ್ರಾಂತ. ಆ ಪ್ರಾಂತಗಳಲ್ಲೂ ಕನ್ನಡ ಮಾತನಾಡುವವರ ಪ್ರದೇಶ ಸಾಕಷ್ಟು ದೊಡ್ಡದಾಗಿತ್ತು. ಮತ ಪಂಥ ಕೌಟುಂಬಿಕ ವಾಣಿಜ್ಯ ಸಂಬಂಧಗಳಿದ್ದು ಅಕ್ಕಪಕ್ಕದ ಈ ಜಿಲ್ಲೆಗಳ ಕೆಲವು ಹಳ್ಳಿಗಳಿಗೆ ಊರುಗಳಿಗೆ ಒಂದಷ್ಟು ಜನ ಅಧ್ಯಾಪಕರನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗುತ್ತಿದ್ದೆ. ಅಲ್ಲೆಲ್ಲ ಮರಾಠಿಯೋ ತೆಲುಗೋ ಮುಖ್ಯವಾದ ಭಾಷೆ. ಮಹಾರಾಷ್ಟ್ರದ ಸಂಸ್ಕೃತಿ, ಆಂಧ್ರದ ಸಂಸ್ಕೃತಿಗಳ ಪ್ರಭಾವ ಹೆಚ್ಚು. ಅಲ್ಲಿನ ನಮ್ಮ ಕನ್ನಡ ಬಾಂಧವರಿಗೆ ಕನ್ನಡ ನಾಡಿನ ಶರಣರ ದಾಸವರೇಣ್ಯರ ಪುಣ್ಯ ಕಥೆಗಳನ್ನು, ಐತಿಹಾಸಿಕ ಮಹಾಪುರುಷರ ಜೀವನ ಚರಿತ್ರೆಗಳನ್ನು, ಕನ್ನಡ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಗಳ ಹಿರಿಯ ಪರಂಪರೆಯನ್ನೂ ಕುರಿತು ಉಪನ್ಯಾಸಗಳನ್ನು ಕೊಡುತ್ತಿದ್ದೆವು. ಇಂತಹ 4-6 ಕಾರ್ಯಕ್ರಮಗಳಾದ ಕೂಡಲೇ ನನ್ನೊಡನೆ ಬರುತ್ತಿದ್ದ ಅಧ್ಯಾಪಕರ ಉತ್ಸಾಹ ಹೆಚ್ಚಿತು. ನಮ್ಮ ಕಾರ್ಯಕ್ರಮಗಳ ವಿಸ್ತರಣಕ್ಕಾಗಿ ಹಾತೊರೆಯತೊಡಗಿದರು. ಗದಗ ಹುಬ್ಬಳ್ಳಿಗಳ ಕಡೆ ಹೋಗುವಾಗ ರೈಲಿನಲ್ಲಿ, ಹೊಸಪೇಟೆ ಕಡೆ ಹೋದರೆ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದೆವು. ದಾರಿಯಲ್ಲಿ ಸಿಕ್ಕುವ ಊರುಗಳಲ್ಲೆಲ್ಲ ಕನ್ನಡ ಸಂಸ್ಕೃತಿ ಪ್ರಸಾರಕರಾಗಿ ಉಪನ್ಯಾಸ ಹರಿಕಥೆಗಳ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೆವು. 1954 ಏಪ್ರಿಲ್ನಲ್ಲಿ ವಿಶ್ವವಿದ್ಯಾನಿಲಯದ ಸೇವೆಯಿಂದ ನಿವೃತ್ತನಾಗಿ, 50 ವರ್ಷ ವಯಸ್ಸಾದ ಕೂಡಲೇ ನಿವೃತ್ತರಾಗಬೇಕೆಂಬುದು ಸರ್ಕಾರಿ ನೌಕರಿಯ ನಿಯಮ, ದಾವಣಗೆರೆಯನ್ನು ಬಿಟ್ಟು ಬಾಬಾರ ಬಳಿಗೆ ಹೋಗಿ, ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಬಹು ತೊಂದರೆಗಳ ತಾಣ ಎಂದು ಕುಖ್ಯಾತವಾಗಿದ್ದ ಕಾಲೇಜಿನಲ್ಲೂ 5 ವರ್ಷ ಕಾಲ ಸಂತೋಷವಾಗಿದ್ದು, ಪ್ರಿನ್ಸಿಪಾಲ್ ಹೊಣೆಗಾರಿಕೆಯನ್ನು ಸುಖವಾಗಿ ನಿರ್ವಹಿಸಿದೆ. ಆ ಊರನ್ನು ಬಿಡುವಾಗ ನನ್ನನ್ನು ಬೀಳ್ಕೊಡಲು ರೈಲು ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ಮತ್ತು ಹರಿಜನ ಕೇರಿಯ ಸೋದರರ ದೊಡ್ಡ ಸಮೂಹವೇ ನೆರೆದಿತ್ತು. ಅವರು ತೋರಿದ ಪ್ರೀತಿ, ಹಾಕಿದ ಹಾರಗಳಲ್ಲಿ ಉಸಿರು ಕಟ್ಟಿದಂತಾಯಿತು ಎಂದು ವರದಿ ಮಾಡಿದುದರಲ್ಲಿ ಆಶ್ಚರ್ಯವಾಗಲಿ ಉತ್ಪ್ರೇಕ್ಷೆಯಾಗಲಿ ಏನೂ ಇರಲಿಲ್ಲ. ಕೂಡಲೇ ಸ್ವಾಮಿ ಸಂತೋಷ ಎಂದವರೇ ಹಸ್ತಚಾಲನೆ ಮಾಡಿ ತುಳಸಿ ಜಪಮಾಲೆಯನ್ನು ಸೃಷ್ಟಿ ಮಾಡಿಕೊಟ್ಟರು. ಬಾಬಾ ಅದನ್ನು ಹಿಡಿದು ತೋರಿಸಿದಾಗ ಕೇವಲ 4 ಇಂಚು ಉದ್ದದ್ದಾಗಿ ಕಾಣಿಸಿಕೊಂಡುದು. ಬಿಚ್ಚಿ ನನ್ನ ಕೊರಳಿಗೆ ಹಾಕಿದಾಗ ಸಾಕಷ್ಟು ಉದ್ದವಾಗಿ ಸರಿ ಹೋಗಬೇಕೇ?
ಪ್ರತಿಯೊಂದು ಹೆಜ್ಜೆಗೂ ಬಾಬಾ ನನ್ನ ನೆರವಿಗೆ ಬರುವರು. ಏನಾದರೂ ಕಾರ್ಯವನ್ನು ವಹಿಸಿ ನಾನದನ್ನು ಮಾಡಿ ಮುಗಿಸಿದಾಗ ಕೂಡಲೇ ಕೃಪೆಯ ಮಳೆಗೆರೆದಂತೆ ಬಹುಮಾನಗಳನ್ನು ಕೊಡುವರು. ಅದೆಲ್ಲ ಅವರ ಕೃಪೆಯಿಂದಲೇ ಕೊಟ್ಟ ಬಹುಮಾನಗಳಾದರೂ ನಾವೇ ನಮ್ಮ ಯೋಗ್ಯತೆ ಶ್ರಮಗಳಿಂದ ಸಂಪಾದಿಸಿದವುಗಳೆಂಬ ತೋರಿಕೆಯನ್ನು ಮುಂದಿಡುವರು. ಪ್ರಿನ್ಸಿಪಾಲ್ ಗಿರಿಯಿಂದ ನಿವೃತ್ತನಾಗುವ ಮೊದಲು ಅನೇಕ ಸಂಗತಿಗಳು ನಡೆದವು. ಬಾಬಾ ಬೆಂಗಳೂರಿಗೆ ಬಂದರೆಂದರೆ ಕೂಡಲೇ ನನ್ನ ಮಗಳು ನನಗೆ ತುರ್ತು ಸುದ್ದಿ ಕಳಿಸುತ್ತಿದ್ದಳು. ತಕ್ಷಣ ನಾನು ಬೆಂಗಳೂರಿಗೆ ಬಂದು ಅವರನ್ನು ಕಂಡು ನನ್ನ ಮಗಳು ಅತ್ತೆ ಮಾವಂದಿರೊಡನೆ ಇರುತ್ತಿದ್ದ ನಮ್ಮ ಮನೆಗೆ ಬರಬೇಕೆಂದು ಕರೆಯುತ್ತಿದ್ದೆ. ಮೊಟ್ಟ ಮೊದಲ ಸಲ ನಮ್ಮ ಮನೆಗೆ ಎಂಬ ಅಹಂಭಾವದಿಂದ ಹೇಳಿದಾಗ ಅವರು ಏನು ಹೇಳಿದರು ಗೊತ್ತೇ? ಈಗಲೂ ನೆನಪಿದೆ. ಓ, ಹಾಗಾದರೆ ಅದು ನಿನ್ನ ಮನೆ ಅಲ್ಲ ಎಂಬುದರು ಪ್ರಶ್ನಾರ್ಥಕವಾಗಿ. ಇಲ್ಲ ಸ್ವಾಮಿ, ನಿಮ್ಮ ಮನೆ ಎಂದೇ ವಿನಯದಿಂದ. ಆದರೂ ಅವರು ಸುಮ್ಮನೆ ಬಿಡಲಿಲ್ಲ. ಓ, ನನ್ನ ಮನೆ ಎಂದೆಯಾ? ಸರಿ, ಮತ್ತೆ ನನ್ನ ಮನೆಗೆ ನನ್ನನ್ನು ಆಹ್ವಾನಿಸಲು ನೀನು ಯಾರು? ನನ್ನ ಮನೆ ಎಂದ ಮೇಲೆ ನಾನು ಯಾವಾಗ ಬೇಕಾದರೂ ಬರಬಹುದು, ಹೋಗಬಹುದು. ಮಧ್ಯೆ ನೀನು ಯಾಕೆ? ನಿನಗಿದು ಸಂಬಂಧಪಟ್ಟುದಲ್ಲ ಎನ್ನಬೇಕೇ? ಒಂದು ಸಲ ಏನಾಯಿತು, ಗಣೇಶನ ಹಬ್ಬದ ದಿನ ಅಮ್ಮ, ನಾನು, ನನ್ನ ಹೆಂಡತಿ ಬೆಂಗಳೂರಿನಲ್ಲಿದ್ದೆವು. ಸ್ವಾಮಿ ನಮ್ಮ ಮನೆಗೆ ಬರಲು ಒಪ್ಪಿದರು. ಇತರ ಕೆಲವು ಭಕ್ತರುಗಳಿಗೂ ಅವರ ಮನೆಗೆ ಅದೇ ದಿನ ಬರುವುದಾಗಿ ಹೇಳಿ ಕೃಪಾಶ್ವಾಸನೆಗಳನ್ನು ಕೊಟ್ಟಿದ್ದರಂತೆ. ತುಂಬ ಆಸೆಯಿಂದ ಸಂತೋಷದಿಂದ ತೆರೆದ ಬಾಗಿಲು, ತೆರೆದ ಹೃದಯಗಳಿಂದ ಈ ಭಾಗ್ಯದ ನಿರೀಕ್ಷೆಯಲ್ಲಿದ್ದ ಸುಮಾರು 1 ಡಜನ್ ಭಕ್ತರಲ್ಲಿ ಪ್ರತಿಯೊಬ್ಬರೂ ಆ ದಿನ ಮಧ್ಯಾಹ್ನ ಬಹು ಹೊತ್ತಿನವರೆಗೂ ಕಾಯುತ್ತಿದ್ದರು. ಸಂಜೆ 5 ಗಂಟೆಯ ಸಮಯದಲ್ಲಿ ಎಲ್ಲರೂ ಸ್ವಾಮಿಯ ಪಾದದ ಬಳಿ ನೆರೆದಿದ್ದರು. ಎಲ್ಲರ ಕಣ್ಣುಗಳು ಅಸಮಾಧಾನದಿಂದ ಕೆಂಪಾಗಿದ್ದವು. ಎಲ್ಲರ ಕಂಠವು ದುಃಖದಿಂದ ಕಟ್ಟಿತ್ತು. ಒಬ್ಬರೂ ಬಾಯಿ ತೆರೆಯಲಿಲ್ಲ. ಸ್ವಾಮಿಗೆ ಇದೆಲ್ಲ ಒಂದು ವಿನೋದವಾಗಿ ಕಂಡಿರಬೇಕು, ಒಳಗೊಳಗೇ ನಗುತ್ತಿದ್ದರೆಂದು ಕಾಣುತ್ತೆ. ನಿಮ್ಮ ಮನೆಗಳಿಗೆ ಬಂದಿದ್ದೇನಲ್ಲ ಸ್ವಾಮಿ, ಎಂದೂ ಮಾತು ತಪ್ಪುವುದಿಲ್ಲ. ನೀವೆಲ್ಲ ಹೇಳಿ ನೋಡೋಣ, ನಾನು ಬಂದ ಕುರುಹನ್ನೂ ತೋರಿಸಲಿಲ್ಲವಾ? ನನ್ನ ಚಿತ್ರಪಟಕ್ಕೆ ಹಾಕಿದ್ದ ಹೂವಿನ ಮಾಲೆ ಕಿತ್ತು 2 ತುಂಡಾಗಿ ತೂಗಿ ಬೀಳಲಿಲ್ಲವೇ ಎಂದು ಕೇಳಿದರು. ನಿಜ, ನಮ್ಮ ಮನೆಯಲ್ಲಿಯೇ ಹಾಗೆ ಆಗಿದ್ದುದನ್ನು ನೋಡಿದ್ದು ನೆನಪಾಯಿತು. ಆ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ಹಾಗೇ ಆಯಿತೆಂದು ಹೇಳಿದರು. ಆಶ್ಚರ್ಯ, ನಮ್ಮ ಮುಖಗಳು ಕಾಂತಿಗೊಂಡವು. ಸ್ವಾಮಿ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಕೃತಜ್ಞತೆಯನ್ನು ತೋರಿಸಿದೆವು. 1959 ಪುಟ್ಟಪರ್ತಿಯಲ್ಲಿ ದಸರಾ ಹಬ್ಬ ಆಚರಿಸಲಿಲ್ಲ. ಏಕೆಂದರೆ ಪ್ರಶಾಂತಿ ನಿಲಯ ಮಂದಿರವನ್ನು ಕಟ್ಟುವ ಕೆಲಸ ನಡೆಯುತ್ತಿತ್ತು. 2 ವರ್ಷಗಳಿಂದ ಕಟ್ಟುತ್ತಾ ಮುಗಿಯುವುದರಲ್ಲಿತ್ತು. ಸ್ವಾಮಿಯೇ ಅದರ ನಕ್ಷೆ ರೂಪ ಹಾಕಿಕೊಟ್ಟರು. ನವೆಂಬರ್ 23 ಸ್ವಾಮಿಯ 25ನೇ ಜನ್ಮದಿನೋತ್ಸವದಂದು ಕಟ್ಟಿ ಮುಗಿದಿದ್ದ ಮಂದಿರದ ಉದ್ಘಾಟನೆ ಇಟ್ಟುಕೊಂಡರು. ಅವತಾರ ಪುರುಷನ ಜೀವನದಲ್ಲಿ ಅದೊಂದು ಮಹತ್ವದ ಘಟ್ಟ. ವಿಷದವಾಗಿ ಎಲ್ಲ ಏರ್ಪಾಡುಗಳನ್ನೂ ಮಾಡಿದ್ದರು. ಕೆಲವು ದಿನ ಮುಂಚಿತವಾಗಿಯೇ ನಾನು ಪುಟ್ಟಪರ್ತಿಗೆ ಹೋದೆ. ಅಷ್ಟು ಹೊತ್ತಿಗೆ ಹೈದರಾಬಾದ್, ವೆಂಕಟಗಿರಿ, ಮದ್ರಾಸ್, ಸೇಲಂ, ಬೆಂಗಳೂರುಗಳಿಂದ ಹಲವಾರು ಸಾಯಿ ಸೋದರರಾಗಲೇ ಬಂದಿದ್ದರು. ಅವರೆಲ್ಲರೂ ಹಳ್ಳಿಯ ಬೀದಿಗಳನ್ನು, ಚರಂಡಿಗಳನ್ನು ಸ್ವಚ್ಛ ಮಾಡುವುದರಲ್ಲಿ, ದ್ವಾರಗಳಲ್ಲಿ ಸುಸ್ವಾಗತ ಕಮಾನುಗಳನ್ನು ಕಟ್ಟುವುದರಲ್ಲಿ, ಹಳ್ಳಿಯಿಂದ ಪ್ರಶಾಂತಿ ನಿಲಯ ಮಂದಿರದವರೆಗೆ 2 ಫರ್ಲಾಂಗ್ ರಸ್ತೆಯ ಉದ್ದಕ್ಕೂ ಇಕ್ಕೆಲಗಳಲ್ಲಿ ಬಣ್ಣದ ಕಂಬಗಳನ್ನು ನಿಲ್ಲಿಸಿ ಬಣ್ಣ ಬಣ್ಣದ ಹಾಳೆಗಳ ಧ್ವಜಾರೋಹಣ, ತಳಿರು ತೋರಣಗಳನ್ನು ಕಟ್ಟುವುದರಲ್ಲಿ ನಿರತರಾಗಿದ್ದರು. ಈ ಕೆಲಸದಲ್ಲಿ ನಾನೂ ಅವರೊಡನೆ ಸೇರಿಕೊಂಡೆ. ದಾರಿ ತುಂಬ ಕಿರಿದಾದುದು. 2 ಪಕ್ಕದಲ್ಲಿ ಹಸಿರು ಗದ್ದೆಗಳು, ದಾರಿಯಂಚಿನುದ್ದಕ್ಕೂ ಮುಳ್ಳಿನ ಕುರುಚಲು ಪೊದೆಗಳ ಸಾಲು. ಕಟ್ಟಡದ ಕೆಲಸ ನಡೆಯುತ್ತಿದ್ದಾಗ ಕೆಲವು ದಿನ ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಬೆಂಗಳೂರಿನ ಎಂಜಿನಿಯರ್ ಒಬ್ಬರು ನನ್ನ ಬಳಿಗೆ ಬಂದು ಮುಳ್ಳು ಪೊದೆಯನ್ನು ತೋರಿಸಿ, ಸ್ವಾಮಿ ಕಟ್ಟಡದ ಕೆಲಸ ಹೇಗೆ ಸಾಗುತ್ತಿದೆ ಎಂದು ನೋಡಲು ಬರುತ್ತಿದ್ದಾಗ ಅದರಿಂದ ಸೇಬು, ಕಿತ್ತಳೆ ಹಣ್ಣುಗಳನ್ನು ಕಿತ್ತು ತಮ್ಮ ಹಾಗೂ ಇತರರ ಕೈಗೆ ಕೊಡುತ್ತಿದ್ದರೆಂದು ಹೇಳಿದರು. ಆ ಬೆಳಿಗ್ಗೆ 1000 ಜನ ಆ ಪಥದಲ್ಲಿ ಓಡಾಡುತ್ತಿದ್ದರು. ಬೆಂಗಳೂರಿನಿಂದ ಬಂದ ಹೂವಾಡಿಗ ಮಿತ್ರರು ಅತ್ಯಂತ ಸೊಗಸಾದ ಪುಷ್ಪ ಪಾಲಕಿಯನ್ನು ಸಿದ್ಧ ಮಾಡಿದ್ದರು. ಭಗವಾನರಿಗಾಗಿ ಒತ್ತಾಗಿ ಗುಲಾಬಿ ಹೂಗಳನ್ನು ಜೋಡಿಸಿದ್ದರು. ಮೇಲಿನ ಕಮಾನಿನಿಂದ ಅಂಚಿನಲ್ಲಿ ಸೊಗಸಾದ ಮಲ್ಲಿಗೆ ಕೊಚ್ಚುಗಳ ಇಳಿಬಿಟ್ಟಿದ್ದರು. ಪಲ್ಲಕ್ಕಿಯೊಳಗೆ ರೇಷ್ಮೆ ಮೆತ್ತೆಯ ಮೇಲೆ ಬಾಬಾ ಕುಳಿತರು. ಮೇಲೆ ಕಟ್ಟಿದ್ದ ಭರ್ಜರಿ ಜರಿಯ ಎಳೆಗಳು, ಗೊಂಡೆ ಕುಚ್ಚುಗಳು ಅವರ ಕೇಶರಾಶಿಯ ಅಂಚನ್ನು ಕಿಂಚಿತ್ ತಾಕುವಂತಿದ್ದವು. ಮೆರವಣಿಗೆಯಲ್ಲಿ ಎಲ್ಲಕ್ಕೂ ಮುಂದೆ ನಾಗಸ್ವರ, ಮೃದಂಗ, ಡೋಲು, ಕ್ಲಾರಿಯೋನೆಟ್, ಬ್ಯಾಂಡು, ಸ್ಯಾಕ್ಸೋಫೋನ್, ಬ್ಯಾಂಡ್ ಸೆಟ್ಟಿನ ದೊಡ್ಡ ತಾಳಗಳು ಮುಂತಾದ ಹಲವು ಬಗೆಯ ವಾದ್ಯಗಳು ಮಂಗಲ ಸಂಕೀರ್ತನವನ್ನು ಮೊಳಗಿಸುತ್ತಿದ್ದವು. ಅವರಾಗುತ್ತಲೇ ಪಲ್ಲಕ್ಕಿಯ ಮುಂದೆ ಮತ್ತು ಅಕ್ಕಪಕ್ಕಗಳಲ್ಲಿ ಹಾಗೆಯೇ ಹಿಂದೆ ಭಜನೆಯ ಗುಂಪಿನವರು ತುಂಬು ಕಂಠದಿಂದ ಮಧುರವಾಗಿ ಭಜನೆ ಮಾಡುತ್ತಾ ನಡೆಯುತ್ತಿದ್ದರು. ವಿಶ್ವದೊಳಗೆ ಶಾಂತಿ, ಪ್ರೀತಿ, ಸೌಹಾರ್ದಗಳು ತುಂಬಿ ಹೊಸ ಯುಗದ ಉದಯಕ್ಕೆ ಕಾರಣ ಪುರುಷ ಜಗದೋದ್
ಧಾರನ ದಿವ್ಯ ಮುಖದ ಎಡೆಗೆ ಎಲ್ಲರ ದೃಷ್ಟಿಯೂ ಕೇಂದ್ರೀಕೃತವಾಗಿತ್ತು. ಹಲವರ ಕಣ್ಣಿಗೆ ಬಾಬಾರ ಹಣೆಯ ಮಧ್ಯೆ ಪ್ರಕಾಶಮಾನವಾದ ಜ್ಯೋತಿರ್ಬಿಂದು ಕಾಣಿಸುತ್ತಿತ್ತಂತೆ. ಯೋಗಿಗಳು ತಪಸ್ವಿಗಳು ಬಣ್ಣಿಸುವ ಶಿವನ ಮೂರನೇ ಜ್ಯೋತಿರ್ನೇತ್ರದ ಹಾಗೆ. ಪಲ್ಲಕ್ಕಿಯಲ್ಲಿ ಕುಳಿತ ಬಾಬಾರಿಗೆ ಅಕ್ಕಪಕ್ಕದಲ್ಲಿ ತೂಗುತ್ತಿದ್ದ ಮಾಲೆಗಳ ಗುಲಾಬಿ ಹೂಗಳನ್ನು ಕಿತ್ತು ದಳಗಳನ್ನು ಬಿಡಿಸುವುದೇ ಆಟವಾಗಿತ್ತು. ಅಂತಹ ಮೃದುವಾದ ಪರಿಮಳಯುಕ್ತ ದಳಗಳು ಅವರ ಕೈ ತುಂಬಿದ ಕೂಡಲೇ ಅವುಗಳನ್ನು ತೂರಿ ಅಕ್ಕಪಕ್ಕಗಳಲ್ಲಿ ಮುಕುರಿದ ಜನಗುಂಗುಳಿಯ ಮೇಲೆ ಹೂಮಳೆಗರೆದಂತೆ ಎರಚುತ್ತಿದ್ದರು. ಅವು ಅವರ ತಲೆಯ ಮೇಲೂ ನೆಲದ ಮೇಲೂ ಬೀಳುತ್ತಿದ್ದಂತೆ ಹೂವಿನ ಪಕಳೆಗಳಾಗುತ್ತಿರಲಿಲ್ಲ. ಒಂದೊಂದು ಕಾಸಿನಗಲದ ಬೆಳ್ಳಿ ಪದಕವಾಗಿ ಒಂದು ಮುಖದಲ್ಲಿ ಶಿರಡಿ ಸಾಯಿಬಾಬಾರ ಚಿತ್ರ, ಇನ್ನೊಂದು ಮುಖದಲ್ಲಿ ಸತ್ಯಸಾಯಿಬಾಬಾರ ಚಿತ್ರ ಇದ್ದವು. ಎಲ್ಲವೂ ಪದಕಗಳೇ ಆಗುತ್ತಿರಲಿಲ್ಲ. ಕೆಲವು ಉಂಗುರಗಳಾಗಿಯೂ, ಕೆಲವು ನಾಣ್ಯಗಳಾಗಿಯೂ, ಇನ್ನು ಕೆಲವು ಚಾಕಲೇಟುಗಳೋ ದ್ರಾಕ್ಷಿ ಗೋಡಂಬಿಗಳೋ ಆಗುತ್ತಿದ್ದವು. ಹೀಗೆ ಹಳ್ಳಿಯಿಂದ ನೂತನ ನಿಲಯದವರೆಗೂ ದಾರಿಯುದ್ದಕ್ಕೂ ಸಂತೋಷದ ಮಳೆಗರೆಯಿತು. ದಿವ್ಯವಾದ ನಗುವಿನ ಹೊಳೆ ಹರಿಯಿತು. ಭಕ್ತರೇ ಭಕ್ತಿಯಿಂದ ಪಲ್ಲಕ್ಕಿಯನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದರು. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ದೂರ ಪಲ್ಲಕ್ಕಿ ಹೊರುವ ಸೇವೆ ಸಿಗುತ್ತಿತ್ತು. ನಿಲಯದ ಬಳಿಗೆ ಬಂದ ಕೂಡಲೇ ಪಲ್ಲಕ್ಕಿಯನ್ನು ಇನ್ನೇನು ಮೆತ್ತಗೆ ಕೆಳಗಿಳಿಸಬೇಕು. ಜನಸಮೂಹ ಭಕ್ತಿಯ ಆವೇಶದಲ್ಲಿ ಜಯಕಾರ ಮಾಡಿದರು. ಅಷ್ಟರಲ್ಲಿ ಬಾಬಾ ಪಲ್ಲಕ್ಕಿ ಹೊತ್ತವರಿಗೆ ಸ್ವಲ್ಪ ಇರಿ ಎಂದು ಸನ್ನೆ ಮಾಡಿ ಹೇಳಿದರು. ಹೇಳಿದವರೇ ಬರಿದಾಗಿದ್ದ ಎರಡು ಕೈಗಳಿಂದ ರಾಶಿ ರಾಶಿ ಹೂದಳಗಳನ್ನು ಸೃಷ್ಟಿಸಿ ಎರಚಿದರು. ಅವು ಗುಲಾಬಿ ದಳಗಳೂ ಅಲ್ಲ, ಮಲ್ಲಿಗೆ ದಳಗಳೂ ಅಲ್ಲ, ಯಾರೋ ನೋಡದ ಯಾರೂ ಕೇಳಿರದ ಹೂವಿನ ದಳಗಳಾಗಿದ್ದವು. ಅಷ್ಟೊಂದು ದಳಗಳು ಅವರ ಕೈಯಲ್ಲಿ ಹೇಗೆ ಬಂದುವು? ಈ ದಳಗಳ ಮಳೆಗರೆದಾಗಲೂ ಬಿದ್ದುದು ಹೂವಿನ ಪಕ್ಕಳೆಗಳಾಗಿರದೆ ಸುಂದರವಾದ ಹೊಳೆ ಹೊಳೆಯುವ ಬೆಳ್ಳಿ ನಾಣ್ಯಗಳಾಗಿದ್ದವು. ದೇವಲೋಕದ ಟಂಕಸಾಲೆಯಲ್ಲಿ ಮುದ್ರಿತವಾಗಿ ಬಂದಿದ್ದವೋ ಏನೋ, ಅವುಗಳ ಮೇಲೆ ಬಹು ಸ್ಪಷ್ಟವಾಗಿ ಬಾಬಾರ ಚಿತ್ರ ಮೂಡಿದ್ದವು. ಚಿತ್ರದ ಕೆಳಗೆ ನಾ ಬಳಿ ಇರುವಾಗ ಭಯವೇತಕ್ಕೆ ಎಂಬ ಅಭಯ ವಚನವು ಮುದ್ರಿತವಾಗಿತ್ತು. ಕೆಲವು ನಾಣ್ಯಗಳಲ್ಲಿ ಇಂಗ್ಲಿಷ್ನಲ್ಲಿ, ಕೆಲವು ನಾಣ್ಯಗಳಲ್ಲಿ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ ಭೀತಿ ಮುಕ್ತರಾಗಿರಿ ಎಂಬ ಮಹಾವಾಕ್ಯ ನಮ್ಮ ಹೃದಯಗಳಲ್ಲಿ ಭರವಸೆಯನ್ನು ತುಂಬುತ್ತಲೇ ಓ ಸಾಯಿ ಶಕೆಯ ಉದಯವಾಯಿತು. ಆಗಸವೆಲ್ಲ ದಿವ್ಯವಾದ ಅರುಣ ಕಿರಣಗಳಿಂದ ತೊಳಗಿ ಬೆಳಗುತ್ತಿದೆ ಎಂದು ತಿಳಿದುಕೊಂಡೆವು. ಬಾಬಾರ ಅನುಮತಿ ದೊರೆಯುತ್ತಲೇ ಭಕ್ತರು ಪಲ್ಲಕ್ಕಿಯನ್ನು ಮೆತ್ತಗೆ ಕೆಳಗಿಟ್ಟರು. ಮತ್ತೆ ನೆರೆದ ಸಮಸ್ತ ಜನಗಣ ಜಯಕಾರವನ್ನು ಉಗ್ಗಡಿಸಿತು. ಸ್ವಾಮಿ ಪಲ್ಲಕ್ಕಿಯಿಂದ ಇಳಿದು ದೇವ ಗಾಂಭೀರ್ಯದಿಂದ ಹೆಜ್ಜೆ ಇಡುತ್ತಾ ನೂತನ ಕಟ್ಟಡದ ಕಡೆ ನಡೆದರು. ನೂತನ ನಿಲಯದ ಉದ್ಘಾಟನೆಗೆಂದೇ ಬಂದಿದ್ದ ಎಂಜಿನಿಯರುಗಳಲ್ಲಿ ಕೆಲವರು ಆ ನಾಣ್ಯಗಳನ್ನು ಆಯ್ದುಕೊಳ್ಳಲು ಹಿಂಜರಿದರು. ಇದೇನೋ ಸಮೂಹ ಸಂಮೋಹನ, ಜನಜಂಗುಳಿಯ ಉನ್ಮಾದ ರೋಗ, ಅದಕ್ಕೆ ತಾವೇಕೆ ಬಲಿಯಾಗಬೇಕು ಎಂದು ಅವರ ತರ್ಕ. ತಮ್ಮ ಬುದ್ಧಿ ಸ್ವಾಸ್ಥ್ಯ ವೈಚಾರಿಕತೆಗಳನ್ನು ಕಳೆದುಕೊಳ್ಳದೆ ಭದ್ರವಾಗಿರಿಸಿಕೊಳ್ಳಬೇಕೆಂದು ಅವರ ಆಶಯ. ನಾನು ಎತ್ತಿಕೊಂಡಿದ್ದ ಎರಡು ನಾಣ್ಯಗಳನ್ನು ತೋರಿಸಿ, ನೋಡಿ, ಮುಟ್ಟಿ ಚೆನ್ನಾಗಿ ಪರೀಕ್ಷೆ ಮಾಡಿರಿ, ಇವೇನು ಭೌತಿಕವಾಗಿಯೂ ನಿಜವಾದ ನಾಣ್ಯಗಳೋ ಇಲ್ಲ ಕಣ್ಕಟ್ಟಿನ ಐಂದ್ರಜಾಲಿಕ ಭ್ರಮೆಯೋ ಎಂದು ಕೇಳಿದೆ. ಆದರೆ ಅವರು ತಮ್ಮ ಪೊಳ್ಳು ವೈಚಾರಿಕವಾದಗಳನ್ನೇ ಒಡ್ಡಿ ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡರು. ಇದಾದ 25 ವರ್ಷಗಳ ನಂತರ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಸ್ಯಾಂಡಿಗೋದಿಂದ ಬಂದ ಮನೋವೈದ್ಯಶಾಸ್ತ್ರ ಪಂಡಿತ ಡಾಕ್ಟರ್ ಸ್ಯಾಮ್ಯುಯಲ್ ಸ್ಯಾಂಡ್ವಿಸ್ ಬಾಬಾರ ದೈವತ್ವವನ್ನು, ಇದೇನು ಸತ್ಯವೇ ಡೋಂಗಿಯೇ ಎಂದು ಪರೀಕ್ಷಿಸಲೆಂದೇ ಬಂದ. ಚೆನ್ನಾಗಿ ಅವಲೋಕಿಸಿ ಅಧ್ಯಯನ ಮಾಡಿ ತಿಳಿದು ಪವಾಡಗಳೆಲ್ಲ ಸುಳ್ಳು, ವಾಸ್ತವವಾಗಿ ಘಟಿಸುವುದು ಸಾಧ್ಯವೇ ಇಲ್ಲ ಎಂದೇ ರುಜುವಾತು ಮಾಡಲು ಬಂದ. ನನ್ನ ಆಲೋಚನಾ ರೀತಿಯಲ್ಲಿ ಹೇಳುವುದಾದರೆ, ಪವಾಡಗಳಲ್ಲಿ ನಂಬಿಕೆ ಬರುವುದು ಮನೋಭ್ರಾಂತಿಯಿಂದ. ಸಾಮೂಹಿಕ ವಶೀಕರಣ, ಕಣ್ಕಟ್ಟು, ಇತರರ ಮನಸ್ಸಿನ ಮೇಲೆ ಅತೀಂದ್ರಿಯ ಪ್ರಭಾವವನ್ನು ಬೀರಬಲ್ಲ ಶಕ್ತಿ ಎಂದರೆ ವಸ್ತುಸ್ಥಿತಿಯನ್ನು ಇತರರು ನಾವು ನಿರ್ದೇಶಿಸಿದಂತೆ ಅವಲೋಕಿಸುವ ಹಾಗೆ ಮಾಡುವ ಶಕ್ತಿ. ಇವೇ ಮುಂತಾದ ಮಾನಸಿಕ ಚಮತ್ಕಾರಗಳಿಂದ ಇಂತಹ ನಂಬಿಕೆ ಬೆಳೆಯುತ್ತದೆ. ಬಾಬಾ ಅವರ ರೀತಿ ನಡವಳಿಕೆಗಳನ್ನು ಕಣ್ಣಾರೆ ನೋಡಿದರೆ ಯೇಸುಕ್ರಿಸ್ತನ ಕಾಲದಲ್ಲಿ ಅಂತಹ ನಂಬಲಸಾಧ್ಯವಾದ ಪವಾಡದ ಕಥೆಗಳು ಹರಡುವುದಕ್ಕೆ ಯಾವ ಹಿನ್ನೆಲೆ ಮತ್ತು ಏನು ಕಾರಣಗಳು ಇದ್ದಿರಬಹುದೆಂದು ತಿಳಿಯಲು ಸುಲಭವಾದೀತೆಂದು ನನಗನಿಸಿತು. ಹೀಗೆ ಆತ ಸಾಯಿಬಾಬಾ ದ ಹೋಲಿ ಮ್ಯಾನ್ ಆ್ಯಂಡ್ ದ ಸೈಕ್ಯಾಟ್ರಿಸ್ಟ್ ಎಂಬ ತನ್ನ ಪುಸ್ತಕದ 27ನೇ ಪುಟದಲ್ಲಿ ಬರೆದಿದ್ದಾನೆ. ಮನಸ್ಸಿನಲ್ಲಿ ಹೀಗೆ ನಿಶ್ಚಯ ಮಾಡಿಕೊಂಡೇ ಆತ ಭಾರತಕ್ಕೆ ಬಂದ. ಬಾಬಾರನ್ನು ನಿಕಟವಾಗಿ ಅವಲೋಕಿಸಿದ. ಅದೇ ಪುಸ್ತಕದ 47ನೇ ಪುಟದಲ್ಲಿ ತನಗೆ ಅರಿವಿಲ್ಲದೆ ತನ್ನ ಪುಸ್ತಕ ಕಿಟ್ಟ ಹೆಸರು ಎಷ್ಟು ಅಸಮಂಜಸವಾಗಿದೆ ಎಂದು ತೋರಿಸುತ್ತಾನೆ. ಆ ಬೈಬಲ್ ಕಥೆಗಳು ಕೇವಲ ಸಾಂಕೇತಿಕವಲ್ಲ,
ಸತ್ಯ ಘಟನೆಗಳೆಂಬುದು ಸ್ವಯಂ ವೇದ್ಯವಾಗುತ್ತದೆ. ಲೋಕ ಶಿಕ್ಷಣಕ್ಕಾಗಿ ದೈವೀ ಶಕ್ತಿ ನಿಶ್ಚಯವಾಗಿಯೂ ಪ್ರಕಟವಾಗುತ್ತದೆ. ಭಗವಂತ ಭೂಮಿಗಿಳಿದು ಬರುತ್ತಾನೆ. ನಮ್ಮ ಕಲ್ಪನೆಗೂ ಸಿಲುಕದ ಭಗವತ್ ಚೈತನ್ಯ ಹಲವು ರೂಪಗಳಲ್ಲಿ ಹಲವು ಬಗೆಯಾಗಿ ವಿಶ್ವದಲ್ಲಿ ಕೆಲಸ ಮಾಡುತ್ತಿರುತ್ತದೆ. ಅದು ಅದ್ಭುತ. ಆಲೋಚನೆಗೂ ಬುದ್ಧಿಗೂ ಅತೀತವಾದುದು. ಬುದ್ಧಿ ತತ್ತರಿಸುವಂಥ ಅತ್ಯಂತ ಅಸಾಧಾರಣ ಅನುಭವ ಅದು. ಅತಿ ಕಾಲ್ಪನಿಕ ವೈಜ್ಞಾನದ ಕಥೆಗಳೂ ದಿಟವಾದಂತೆ ಈ ಪವಾಡ ಘಟನೆಗಳನ್ನು ನೋಡಬಹುದು ಎಂದು ಉದ್ಗಾರವೆತ್ತಿದ್ದಾನೆ. ಹೌದು, ಬುದ್ಧಿಗೆ ನಿಲುಕದ ಭಾವಕ್ಕೆ ಸಿಲುಕದ ಭಗವಂತ ಅವತರಿಸಿ ಬಂದಿರುವನು. ವಿಜ್ಞಾನ ತಂತ್ರಜ್ಞಾನಗಳ ಅಹಂಕಾರದ ಗುಳ್ಳೆಯನ್ನು ಚುಚ್ಚಿ ಒಡೆಯಲು ಬಂದಿರುವನು. ವಿಜ್ಞಾನವನ್ನು ಎತ್ತಿ ಹಿಡಿಯುವವರು ತಿಳಿದೋ ತಿಳಿಯದೆಯೋ ವೈರ ಲೋಭ ದಬ್ಬಾಳಿಕೆ ಹಿಂಸೆ ಕ್ರೌರ್ಯಗಳನ್ನೇ ಪ್ರೋತ್ಸಾಹಿಸಿ ಪೋಷಿಸುವವರೇ ಆಗಿದ್ದಾರೆ. ಬಾಬಾ ಆದರೂ ತಮ್ಮ ಲೋಕ ಕಲ್ಯಾಣದ ಚಟುವಟಿಕೆಗಳ ಕೇಂದ್ರಕ್ಕೆ ಪ್ರಶಾಂತಿ ನಿಲಯವೆಂದು ಹೆಸರಿಟ್ಟಿರುವುದೇ ಅವರ ಧ್ಯೇಯೋದ್ದೇಶಗಳಿಗೆ ಸಂಕೇತವಾಗಿದೆ. ಮನುಕುಲದ ಹೃದಯದಲ್ಲಿ ಹುಟ್ಟಿಹಾಕಲು ಸಂಕಲ್ಪ ಮಾಡಿರುವ ಪ್ರೇಮ ಸೇವಾ ಮನೋಭಾವ ಪರಸ್ಪರ ಸೌಹಾರ್ದ ಭಾವನೆ ಸೋದರತ್ವ ತ್ಯಾಗ ವೈರಾಗ್ಯ ಮುಂತಾದ ಸದ್ಗುಣಗಳೆಲ್ಲ ಪ್ರಶಾಂತಿ ಎಂಬ ಪದದಲ್ಲಿ ಧ್ವನಿತವಾಗುತ್ತದೆ. ಪ್ರಶಾಂತಿ ಅಂದರೆ ಪರಮಶಾಂತಿ, ಕುಂದದ ಅಳಿಯದ ಶಾಂತಿ, ಎರಡು ಸಮರಗಳ ನಡುವಿನ ಎರಡು ಪ್ರಚಂಡ ಮಾರುತಗಳ ನಡುವಿನ ಮಧ್ಯಂತರ ಶಾಂತಿ ಅಲ್ಲ. ಚಿಂತೆ ಭಯ ತಲ್ಲಣಗಳಲ್ಲೂ ವಿಚಲಿತವಾಗದ ಚಿತ್ತ ಸಮತೆಯ ಪರಮ ಸಮಾಧಾನದ ಸ್ಥಿತಿ. ಆ ದಿನ ತಮ್ಮ 25ನೇ ಜನ್ಮ ದಿನೋತ್ಸವದಂದು ಬಾಬಾ ಸದ್ದಿಲ್ಲದೆ ತಮ್ಮ ದಿವ್ಯತ್ವವನ್ನು ಪ್ರಕಟಗೊಳಿಸಿದರು. ತಾವು ಉದ್ಘಾಟಿಸುತ್ತಿರುವುದು ಪ್ರಶಾಂತಿ ನಿಲಯಂ ಎಂಬ ಒಂದು ಕಟ್ಟಡವನ್ನಲ್ಲ, ವಿಶಾಲವಾದ ಜಗತ್ತೇ ಒಂದು ಪ್ರಶಾಂತಿ ನಿಲಯವಾಗುವ ನವಯುಗವನ್ನೇ ಉದ್ಘಾಟಿಸುತ್ತಿರುವುದಾಗಿ ಘೋಷಿಸಿದರು. ಅನಂತರ ಪುಟಪರ್ತಿಗೆ ಹೋದ ಒಂದೊಂದು ಸಲವೂ ಪ್ರಶಾಂತಿ ನಿಲಯದ ಬಲಭಾಗದಲ್ಲಿ ಇನ್ನೂ ಕೆಲವು ಕಟ್ಟಡಗಳು ಕ್ರಮಕ್ರಮವಾಗಿ ಮೇಲೇಳುತ್ತಿದ್ದುದನ್ನು ನೋಡುತ್ತಿದ್ದೆವು. ಸ್ವಾಮಿಯ ದರ್ಶನ ಸಾನ್ನಿಧ್ಯಗಳನ್ನು ಬಯಸಿ ಅಲ್ಲಿ ಕೆಲವು ದಿನ ಇರಬೇಕೆನ್ನುವರಿಗೆ ಆ ಮನೆಗಳ ನಿರ್ಮಾಣ ಆಗುತ್ತಿತ್ತು. ಹೋದಾಗ ಆ ಕಾರ್ಯದಲ್ಲಿ ನಾವೂ ಕಿಂಚಿತ್ ಸೇವೆ ಸಲ್ಲಿಸುತ್ತಿದ್ದೆವು. ಅಂತೂ 4 ಮನೆಗಳು ಕಟ್ಟಿ ಸಿದ್ಧವಾದವು. ಆದರೇನು, ನಮಗೆ ಮಾತ್ರ ಹಳ್ಳಿಯಲ್ಲಿ ಇಲ್ಲವೇ ಮಂದಿರದಲ್ಲಿಯೇ ವಸತಿ. ಆ ದಿನಗಳು ನಮಗೆಲ್ಲ ಇವತ್ತು ಸವಿ ನೆನಪುಗಳಾಗಿವೆ. ನಾವು ರಸ ನಿಮಿಷಗಳನ್ನು ಕಳೆದ ಆ ಪ್ರಾರ್ಥನಾ ಮಂದಿರಕ್ಕೆ ಹಳೆಯ ಮಂದಿರ ಎಂಬ ಅಡ್ಡ ಹೆಸರು ಬಿದ್ದು ಬಿಟ್ಟಿದೆ. ಪಾಪ, ನಾವು ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಿದ್ದುದು ಸ್ನಾನ ಮಾಡುತ್ತಿದ್ದುದು ಮಲಗಿ ಎದ್ದು ಮುಖ ತೊಳೆದು ಪ್ರಫುಲ್ಲವಾಗುತ್ತಿದ್ದುದು ಒಬ್ಬರಿಗೊಬ್ಬರು ಅನುಭವಗಳನ್ನು ಕಥನಿಸುತ್ತಿದ್ದುದು ಎಲ್ಲ ಕೂಡಿಕೊಂಡು ಹರಟೆ ಹೊಡೆಯುತ್ತಿದ್ದುದು ಎಲ್ಲ ಆ ಹಳೆಯ ಮಂದಿರದಲ್ಲಿಯೇ. ಆದರೂ ನಮ್ಮ ಮನಸ್ಸೆಲ್ಲ ಇರುತ್ತಿದ್ದುದು ಸ್ವಾಮಿಯ ಬಳಿಯೇ, ನೂತನ ಪ್ರಶಾಂತಿ ನಿಲಯದಲ್ಲಿ. ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಭಜನೆ ಅಲ್ಲೇ ನಡೆಯುತ್ತಿತ್ತು. ಭಜನೆಗೆ ನಾವು ಅಲ್ಲೇ ಇರುತ್ತಿದ್ದೆವು. ಇಲ್ಲಿಯೂ ಶಿರಡಿಯಲ್ಲಿ ಮಾಡುತ್ತಿದ್ದಂತೆ ಬಾಬಾ ಭಕ್ತರು ಏನು ಮಾಡಿ ಅರ್ಪಿಸುವರೋ ಅದನ್ನು ಮಾತ್ರ ಊಟ ಮಾಡುತ್ತಾರೆ. ಪುಟ್ಟಪರ್ತಿಯಲ್ಲಾದರೂ ಅವರ ಭಕ್ತರಲ್ಲಿ ತಾಯಿ ಅಕ್ಕಂದಿರೂ ಸೇರಿದ್ದರು. ಅವರೂ ಸಹ ಇತರ ಎಲ್ಲ ಭಕ್ತರಂತೆ ತಮ್ಮ ಪಾಕ ಪ್ರಯೋಗಗಳನ್ನು ಸ್ವೀಕರಿಸಿದರೂ ಸ್ವೀಕರಿಸಲಿ ಎಂದು ಸ್ವಾಮಿಯ ಮುಂದೆ ಇಡುತ್ತಿದ್ದರು. ಮಧ್ಯಾಹ್ನ ಮತ್ತು ರಾತ್ರಿ ಬಾಬಾ ಊಟದ ಶಾಸ್ತ್ರ ಮುಗಿಸಿ ತಮ್ಮ ಕೊಠಡಿಗೆ ಹೋದ ಮೇಲೆಯೇ ನಾವು ಹಳ್ಳಿಯ ಕಡೆ ಕಾಲು ತಿರುಗಿಸುತ್ತಿದ್ದುದು. ನಮ್ಮ ಪಾತ್ರಗಳನ್ನು ನಮಗೆ ಹಿಂತಿರುಗಿಸಿದಾಗ ಅವುಗಳೊಳಗಿನ ಪದಾರ್ಥದಲ್ಲಿ ಸ್ವಾಮಿ ಚಮಚದಿಂದ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿರುವುದು ಗೊತ್ತಾಗುತ್ತಿತ್ತು. ಎಂತಹ ಅಪಾರವಾದ ಕರುಣೆ! ಬಾಬಾ ಮಹಡಿಯ ಮುಂಭಾಗದಲ್ಲಿ ಒಮ್ಮೊಮ್ಮೆ ನಿಂತು ಕೆಳಗೆ ನೋಡುತ್ತಿದ್ದರು. ವಾಪಸ್ ಬಂದು ಪಾತ್ರೆ ತಟ್ಟೆ ಹಿಡಿದು ಹಳೆಯ ಮಂದಿರದ ಕಡೆ ಒಲ್ಲದ ಮನಸ್ಸಿನಿಂದ ಹೊರಟ ಮಹಿಳೆಗೆ ಮೇಲಿನಿಂದಲೇ, ಬಾಬಾ ನೀನು ತಂದಿದ್ದ ತಿಳಿಸಾರು ರುಚಿಯಾಗಿತ್ತು ಎಂದೋ, ನಿಂಬೆಹಣ್ಣಿನ ಚಿತ್ರಾನ್ನ ತಂದಿದ್ದೆಯಲ್ಲ ಬಹಳ ಚೆನ್ನಾಗಿತ್ತು ಎಂದೋ ಮೆಚ್ಚಿ ಹೇಳುವರು. ಕೇಳಿದ ಆಕೆ ತಾನು ಅದನ್ನು ತಂದದ್ದು ಸಾರ್ಥಕವಾಯಿತು ಎಂಬ ಧನ್ಯ ಭಾವದಿಂದ, ಎಲ್ಲ ನಿಮ್ಮ ಅನುಗ್ರಹ ಸ್ವಾಮಿ, ನಿಮ್ಮ ಮೆಚ್ಚುಗೆಯ ಮಾತು ಅಮೃತ ಸದೃಶವಾದುದು ಎಂದುಕೊಳ್ಳುತ್ತಾ ಹಿಗ್ಗಿ ಹುಗ್ಗಿಯ ಪಡುಗ ಆಗುವಳು. ಭೂಪಟದಲ್ಲೇನೋ ದಾವಣಗೆರೆ ಪುಟ್ಟಪರ್ತಿಯಿಂದ 200 ಮೈಲಿ ದೂರದಲ್ಲಿದೆ ಎಂದು ತೋರಿಸಿದರೂ, ದಾವಣಗೆರೆಯಲ್ಲಿದ್ದ ನಮಗೆ ಮಾತ್ರ ಬಾಬಾರಿಂದ ಬಹಳ ದೂರದಲ್ಲಿದ್ದೇವೆ ಎಂದೆನಿಸಲೇ ಇಲ್ಲ. ಮೊದಲ ಬಾರಿಗೆ ದಾವಣಗೆರೆ ತಲುಪಿದಾಗ ಪದ್ಮ ಎಂಬ ಶಾಲಾ ಶಿಕ್ಷಕಿ ಬಂದು ನನ್ನನ್ನು ಭೇಟಿಯಾದಳು. ಆಕೆ ಪುಟಪರ್ತಿಯ ಪರಮ ಸಾತ್ವಿಕ ಸದ್ಭಕ್ತೆ, ಕರಣಂ ಸುಬ್ಬಮ್ಮನವರ ಸಂಬಂಧಿ. ಬಾಬಾ ಬರೆದಿದ್ದ ಕಾಗದವನ್ನು ತೋರಿಸಲು ಬಂದಿದ್ದಳು. ತನ್ನ ಪರಿಚಯ ಹೇಳಿಕೊಂಡ ಮೇಲೆ ಪತ್ರವನ್ನು ತೆಗೆದು ನನ್ನ ಕೈಗೆ ಕೊಟ್ಟಳು. ಅಪರಿಚಿತವಾದ ಊರಿನಲ್ಲಿರುವ ಆಕೆಗೆ ನೆರವಾಗಲು ತಂದೆಯೊಬ್ಬರನ್ನೂ ತಾಯಿಯೊಬ್ಬರನ್ನೂ ಇಲ್ಲಿಗೆ ಕಳಿಸುತ್ತಿರುವುದಾಗಿ ಬಾಬಾ ಬರೆದಿದ್ದರು.
ಆ ಕ್ಷಣ ಅಲ್ಲಿಯೇ ಆಕೆಯನ್ನು ನಮ್ಮ ದತ್ತು ಮಗಳಾಗಿ ಸ್ವೀಕರಿಸಿದೆವು. ಆಕೆ ಬಾಬಾರ ಅನೇಕ ಬಾಲಲೀಲೆಗಳನ್ನು ಕಣ್ಣಾರೆ ನೋಡಿದ್ದಳು. ಆಕೆಯ ಬಾಯಿಯಿಂದ ಅನೇಕ ಸಂಗತಿಗಳನ್ನು ಕೇಳಿ ಬಾಬಾರ ಮೇಲೆ ನಾನು ಬರೆಯಲಿದ್ದ ಪುಸ್ತಕಕ್ಕೆ ಹೇರಳವಾಗಿ ಟಿಪ್ಪಣಿ ಮಾಡಿಟ್ಟುಕೊಂಡೆ. ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಆಕೆಗೊಂದು ವಿಚಿತ್ರವಾದ ಅನುಭವವಾಯಿತಂತೆ. ಆಕೆ ಮೈಸೂರು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಕೊಳ್ಳಲು ನಿರ್ಧರಿಸಿ ಮೈಸೂರಿಗೆ ಹೊರಟಿದ್ದಳಂತೆ. ಆಗ ಸ್ವಾಮಿ ಯಾರೋ ಒಬ್ಬ ಸಾಧುವಿನ, ಬಹುಶಃ ಶಿರಡಿ ಸಾಯಿಬಾಬಾ ರೂಪದಲ್ಲಿ ಬಂದು, ಆಪರೇಷನ್ನು ಬೇಡ, ಏನೂ ಬೇಡ, ಸುಮ್ಮನೆ ಮನೆಗೆ ವಾಪಸ್ ಹೋಗು, ಎಲ್ಲ ಸರಿಯಾಗುತ್ತೆ ಎಂದು ಒತ್ತಾಯಪೂರ್ವಕವಾಗಿ ಹೇಳಿದರಂತೆ. ಆ ಸಾಧು ಒಳ್ಳೆ ಎತ್ತರವಾದ ಕಟ್ಟುಮಸ್ತಾದ ಆಳಂತೆ. ಕತ್ತಿನಿಂದ ಕಾಲಿನವರೆಗೂ ಶುಭ್ರವಾದ ಬಿಳಿಯ ಕಪನಿ ಧರಿಸಿದ್ದರಂತೆ. ಚೆನ್ನಾಗಿ ಕತ್ತಿರಿಸಿದ ಸಣ್ಣ ಗಡ್ಡ, ಮರದ ಹಾವುಗೆಗಳನ್ನು ಮೆಟ್ಟಿ ಟಕ್ ಟಕ್ ಎಂದು ಸಲೀಸಾಗಿ ನಡೆಯುತ್ತಾ ಬಂದರಂತೆ. ನೀವು ಯಾರು ಎಂದು ಕೇಳಿದುದಕ್ಕೆ, ವಿದುರಾಶ್ವತ್ಥದ ಬಳಿ ಒಂದು ಆಶ್ರಮ ಕಟ್ಟಿಕೊಂಡಿರುವ ಸ್ವಾಮಿ ಎಂದು, ಕೆಲವು ವರ್ಷಗಳ ನಂತರ ಹಾಲಿ ಇರುವ ಶಿಷ್ಯರೆಲ್ಲರನ್ನೂ ಕರೆದುಕೊಂಡು ಶಿರಡಿಗೆ ಹೋಗಿ ನೆಲೆಸುವ ವಿಚಾರವಿದೆ ಎಂದು ಅರ್ಧ ರಹಸ್ಯವಾಗಿ ಅರ್ಧ ಪ್ರಕಟಗೊಳಿಸುವ ಹಾಗೆ ಹೇಳಿದರಂತೆ. ನಂತರ ತಮ್ಮ ಜೋಳಿಗೆಯಿಂದ ಕೈ ತುಂಬ ವಿಭೂತಿ ಪೊಟ್ಟಣಗಳನ್ನು ತೆಗೆದು ಸಮನಾದ ಎರಡು ಪಾಲು ಮಾಡಿ, ಒಂದು ಪಾಲನ್ನು ಆಕೆ ಇರಿಸಿಕೊಳ್ಳಬೇಕೆಂದೂ ಇನ್ನೊಂದು ಪಾಲನ್ನು ಆಕೆಯ ತಂದೆಯಂತಿರುವವರಿಗೆ ಕೊಡಬೇಕೆಂದೂ ತಿಳಿಸಿ ಅವುಗಳನ್ನು ಕೊಟ್ಟರಂತೆ. ಅವರು ಹೇಳಿದಂತೆ ಆಕೆ ಮೈಸೂರು ರೈಲನ್ನು ಹತ್ತದೆ ತುಮಕೂರು ರೈಲು ಹತ್ತಿದ್ದಳಂತೆ. ತುಮಕೂರಿನಲ್ಲಿ ಮಾರನೇ ರಾತ್ರಿ ಮಲಗಿದಾಗ ಒಂದು ಕನಸು ಬಿದ್ದಿತಂತೆ. ಅದರಲ್ಲಿ ಆ ಸಾಧು ಮತ್ತೆ ಬಂದು, ಏನು ಕಸ್ತೂರಿಗೆ ವಿಭೂತಿ ಪೊಟ್ಟಣಗಳನ್ನು ತಲುಪಿಸಬೇಕೆಂದು ನೆನಪಿದೆ ತಾನೇ ಎಂದು ಕೇಳಿದರಂತೆ. ಎಚ್ಚರವಾದಾಗ ಯೋಚಿಸಿದಳಂತೆ, ಅನುಮಾನ ಏಕೆ, ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಭೇಟಿಯಾದವರು ಪರ್ತಿ ಬಾಬಾನೇ ಎಂದು ಅಂದುಕೊಂಡಳಂತೆ. ಬೆಳಗಾದಾಗ ಎದ್ದು ನನಗೆ ಕಾಗದ ಬರೆದು ಹಾಕಿದಳಂತೆ, ವಿಭೂತಿ ಪೊಟ್ಟಣವನ್ನು ನಿಮಗೆ ತಲುಪಿಸಲು ಬಾಬಾ ಹೇಳಿದ್ದಾರೆ, ಸದ್ಯದಲ್ಲೇ ಬಂದು ಕೊಡುತ್ತೇನೆ ಎಂದು. 1956 ಡಿಸೆಂಬರಿನಲ್ಲಿ ಬಾಬಾರಿಂದ ನನಗೆ ಒಂದು ಕಾಗದ ಬಂದಿತು. ಇಂಗ್ಲಿಷ್ ಲಿಪಿಯಲ್ಲಿ ಬರೆದ ಕನ್ನಡ ಕಾಗದ. ನನಗೆ ತೆಲುಗು ಓದಲು ಬಾರದು, ಬರೆಯಲೂ ಬಾರದು, ಮಾತಾಡಿದ್ದನ್ನು ಕೇಳಿದರೂ ಸರಿಯಾಗಿ ಅರ್ಥವಾಗದು. ಆದ್ದರಿಂದಲೇ ಬಾಬಾ ಈ ಉಪಾಯ ಮಾಡಿದ್ದರು. ನನಗೆ ಕನ್ನಡ ಚೆನ್ನಾಗಿ ತಿಳಿಯುತ್ತೆ, ಸರಿ, ಇಂಗ್ಲಿಷ್ ಲಿಪಿ ಬಳಸಿ ಕನ್ನಡ ಮಾತಿನಲ್ಲಿ ಅಂತೂ ತಮ್ಮ ಆದೇಶವನ್ನು ನನಗೆ ಅರ್ಥವಾಗುವಂತೆ ತಿಳಿಸಲು ಈ ತಂತ್ರ ಹೂಡಿದ್ದರು. ಕಾಗದ ನನಗೆ ಸಂತೋಷ ಹೆಮ್ಮೆಗಳನ್ನು ಉಂಟು ಮಾಡಿತಲ್ಲದೆ, ಅವರು ತೋರಿಸುವುದಷ್ಟು ಪ್ರೀತಿಗೆ ಸಮನಾದ ಭಕ್ತಿ ನನ್ನಲ್ಲಿಲ್ಲವಲ್ಲ ಎಂದು ಅರಿವಾಗಿ ಮನಸ್ಸಿಗೆ ಖೇದವಾಯಿತು. ಆ ಪತ್ರ ವಿನಂತಿ ರೂಪದ ಆದೇಶವಾಗಿತ್ತು. ಬುಕ್ಕಪಟ್ಟಣದಲ್ಲಿ ಶ್ರೀ ಸತ್ಯಸಾಯಿಬಾಬಾ ಜಿಲ್ಲಾ ಮಂಡಲ್ ಪ್ರೌಢಶಾಲೆಯ ವಾರ್ಷಿಕೋತ್ಸವದಲ್ಲಿ ನಾನು ಭಾಗವಹಿಸಬೇಕೆಂದು ಶಾಲೆಯವರು ಕೋರಿದ್ದರು. ಆ ಸಂದರ್ಭದಲ್ಲಿ ಭಗವಾನರ ಭಾವಚಿತ್ರವನ್ನು ನಾನು ಅನಾವರಣ ಮಾಡಬೇಕೆಂದು ಕೇಳಿಕೊಂಡಿದ್ದರು. ಅವರ ಆಹ್ವಾನವನ್ನು ಒಪ್ಪಿಕೊಳ್ಳಬೇಕೆಂದು, ನನಗೆ ಬಂದ ಆ ಸುವರ್ಣಾವಕಾಶ ತಾನಾಗಿ ಬಂದಿರುವ ದೊಡ್ಡ ಭಾಗ್ಯವೆಂದು ಬಾಬಾ ಬರೆದು ತಮ್ಮ ಪತ್ರವನ್ನು ಆಹ್ವಾನ ಪತ್ರದೊಡನೆ ಇಟ್ಟಿದ್ದರು. ಆಹ್ವಾನವನ್ನೊಪ್ಪಿ ಉತ್ತರ ಬರೆದು ಹಾಕಿದನೆಂದು ಬೇರೆ ಹೇಳಬೇಕಾಗಿಲ್ಲ. ನನಗೆ ತೆಲುಗು ಮಾತನಾಡಲು ಬರುವುದಿಲ್ಲವಲ್ಲ ಎಂದು ನಾಚಿಕೆಯಾಯಿತು. ಬುಕ್ಕಪಟ್ಟಣದಲ್ಲಿ ಸ್ಕೂಲ್ ಡೇಗೆ ಸೇರುವ ಜನರಲ್ಲಿ ಬಹುಸಂಖ್ಯಾತರಿಗೆ ತೆಲುಗು ಬಿಟ್ಟರೆ ಬೇರೆ ಭಾಷೆ ತಿಳಿದಿರುವುದಿಲ್ಲ. ಅಂಥಲ್ಲಿ ಇಂಗ್ಲಿಷ್ ಮಾತನಾಡುವುದು ಹೇಗೆ? ಆಹ್ವಾನವನ್ನೇನೋ ವಿನೀತವಾಗಿ ಒಪ್ಪಿಕೊಂಡಾಗಿದೆ. ಈಗ ಏನು ಮಾಡುವುದು ಎಂದು ಯೋಚಿಸಿದೆ. ಬೆಂಗಳೂರಿಗೆ ಹೋದೆ. ಪೋರ್ಟ್ ಹೈಸ್ಕೂಲಿನ ತೆಲುಗು ಮೇಸ್ಟರ್ನ ಹಿಡಿದು ಕನ್ನಡದಲ್ಲಿ ಬರೆದಿದ್ದ ನನ್ನ ಭಾಷಣವನ್ನು ತೆಲುಗಿಗೆ ಅನುವಾದ ಮಾಡಿಸಿ, ಆ ಮೇಸ್ಟರು ಪ್ರತಿ ಪದವನ್ನು ಉಚ್ಚರಿಸಿ ಹೇಳುತ್ತಿದ್ದಂತೆ ನಾನು ಮಲಯಾಳಂ ಲಿಪಿಯಲ್ಲಿ ಬರೆದುಕೊಂಡೆ. ಪುಟ್ಟಪರ್ತಿಗೆ ಹೋಗಿ ಈ ಅರೆಬೆಂದ ಪದಾರ್ಥವನ್ನು ಬಾಬಾರ ಮುಂದಿಟ್ಟೆ. ನನ್ನ ಭಯವನ್ನು ನೋಡಿ ಅವರು ನಕ್ಕು ಬಿಟ್ಟರು. ತಯಾರು ಮಾಡಿದ ತೆಲುಗು ಭಾಷಣದ ಪ್ರತಿಯನ್ನು ದೂರ ತಳ್ಳಿದರು. ಆಡುವ ಮಾತಾಗಲಿ ಮಾಡುವ ಭಾಷಣವಾಗಲಿ ರಂಗದ್ದಾಗಬಾರದು, ಅಂತರಂಗದ್ದಾಗಬೇಕು. ಆರ್ಟ್ ಈ ಫಿಸಿಯಲ್ ಅಲ್ಲ, ಹಾರ್ಟ್ ಈ ಫಿಷಿಯಲ್ ಆಗಬೇಕು ಎಂದು ತಿಳಿ ಹೇಳಿದರು. ಚಿಂತೆ ಭಯ ದೂರವಾಗಿ ಮನಸ್ಸು ಹಗುರವಾಯಿತು. ನಿಶ್ಚಿಂತನಾಗಿ ದಾವಣಗೆರೆಗೆ ವಾಪಸ್ ಹೋದೆ. ಹಾರ್ಟಿಫಿಷಿಯಲ್ ಎಂಬ ಹೊಸ ಇಂಗ್ಲಿಷ್ ಪದವನ್ನು ನನ್ನ ಬತ್ತಳಿಕೆಗೆ ಸೇರಿ ಶಬ್ದ ಸಂಪತ್ತಿಯನ್ನು ಹೆಚ್ಚಿಸಿತು. ಬುಕ್ಕಪಟ್ಟಣದ ನಿರ್ಮಾಣ ಹಾಗೂ ಅಭಿವೃದ್ಧಿ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಅರಸನಾದ ಬುಕ್ಕರಾಯ ನೇಮಿಸಿದ್ದ ನೀರಾವರಿ ಕಾರ್ಯತಜ್ಞ ಶಿಲ್ಪಿಗಳ ಕೊಡುಗೆ. ಚಿತ್ರಾವತಿ ನದಿಗೆ ಒಂದು ಅಣೆಕಟ್ಟನ್ನು ಹಾಕಲು ಆ ಶಿಲ್ಪಿಗಳು ಈ ಆಯಕಟ್ಟನ್ನು ಆರಿಸಿದ್ದರು. ಆಗ ಕಟ್ಟಿದ ಊರು. ಇಲ್ಲೊಂದು ಮಾಧ್ಯಮಿಕ ಶಾಲೆ ಇತ್ತು. ಬಾಬಾ ಪುಟ್ಟಪರ್ತಿಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಮೇಲೆ ಈ ಮಾಧ್ಯಮಿಕ ಶಾಲೆಯಲ್ಲಿ ಕೆಲವು ಕಾಲ ಕಲಿಯುತ್ತಿದ್ದರು. ಅವರು ಕಲಿಯಬೇಕಾದ ಅಗತ್ಯ ಇರಲಿಲ್ಲ, ಕಲಿಯಬೇಕಾದುದು ಏನೂ ಇರಲಿಲ್ಲ. ಬಾಬಾ ಓದುತ್ತಿದ್ದ ಮಾಧ್ಯಮಿಕ ಶಾಲೆ ಈ ಪ್ರೌಢಶಾಲೆ.
ಬುಕ್ಕಪಟ್ಟಣಕ್ಕೆ ಬಾಬಾ ಅವರ ಕೊಡುಗೆಯಾಗಿತ್ತು. ಬಾಬಾರ ಮಹಿಮೆಯಿಂದಾದ ಅನೇಕ ಘಟನೆಗಳನ್ನು ತನ್ನ ಬಾಳಿನ ಅನುಭವದಲ್ಲಿ ಕಂಡು ಆಕರ್ಷಿತನಾದ ವೆಂಕಟಗಿರಿಯ ರಾಜ ಭಾರೀ ಮೊತ್ತದ ಹಣವನ್ನು ಈ ಪ್ರೌಢಶಾಲೆಯ ನಿರ್ಮಾಣಕ್ಕೆ ದಾನ ಮಾಡಿದ. ಅದು ಬಾಬಾರ ಸಂಕಲ್ಪವಾಗಿತ್ತು. ಸ್ವತಃ ಅವರೇ ಮದ್ರಾಸಿಗೆ ಹೋಗಿ ಮುಖ್ಯಮಂತ್ರಿಗಳಿಂದ ಬುಕ್ಕಪಟ್ಟಣಕ್ಕೆ ಪ್ರೌಢಶಾಲೆಯನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದರು. ಕಿರಿಯರಿಗಾಗಿ ವಿದ್ಯಾಸಂಸ್ಥೆಗಳನ್ನು ತೆರೆಯುವ ಮತ್ತು ನಡೆಸುವ ಬಾಬಾರ ಮಹಾಯೋಜನೆಯಲ್ಲಿ ಬುಕ್ಕಪಟ್ಟಣದ ಪ್ರೌಢಶಾಲೆ ಮೊದಲ ಹೆಜ್ಜೆಯಾಗಿತ್ತು. ಅವರದೇ ಹೆಸರು ಹೊತ್ತು ನಿಲ್ಲುವ ಗೌರವ ಆ ಪ್ರೌಢಶಾಲೆಯದಾಯಿತು. ಶಾಲೆಯ ಕಾರ್ಯನಿರ್ವಾಹಕ ಸಮಿತಿಯ ಅಧ್ಯಕ್ಷರು ಬಾಬಾ ಅವರೇ. ಶಾಲೆಗೆ ಆಗಾಗ ಹೋಗಿ ಮುಖ್ಯೋಪಾಧ್ಯಾಯರಿಗೂ ಇತರ ಅಧ್ಯಾಪಕರಿಗೂ ಸೂಕ್ತವಾದ ರಚನಾತ್ಮಕ ಸಲಹೆಗಳನ್ನೂ ನಿರ್ದೇಶನವನ್ನೂ ಕೊಡುತ್ತಿದ್ದರು. ಪ್ರತಿ ವರ್ಷವೂ ಬಾಬಾರ ವರ್ಧಂತಿ ಕಾರ್ಯಕ್ರಮದ ಅಂಗವಾಗಿ ಆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಶಾಂತಿ ನಿಲಯದಲ್ಲಿ ಭೋಜನವನ್ನು ಏರ್ಪಡಿಸುತ್ತಿದ್ದರು. ಬಾಬಾರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರು, ಕೌಟುಂಬಿಕ ಪರಿಸ್ಥಿತಿಯೂ ಗೊತ್ತಿತ್ತು. ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಅತೀವ ಪ್ರೀತಿ ಮತ್ತು ಅನುಕಂಪ. ಬರೀ ಬಾಯಿ ಮಾತಿನದಲ್ಲ, ಕಾರ್ಯತಃ ವ್ಯಕ್ತವಾಗುತ್ತಿತ್ತು. ಶಾಲೆಯ ವಾದ್ಯ ವೃಂದವನ್ನು ರಚಿಸಿ ಒಂದು ಸೆಟ್ ವಾದ್ಯಗಳನ್ನೂ ತೆಗೆಸಿ ಕೊಟ್ಟಿದ್ದರು. ಶಾಲೆಯ ಕವಾಯತ್, ಪಥಸಂಚಲನ, ಮಕ್ಕಳ ಮೇಳ, ಪ್ರದರ್ಶನಗಳ ಸಂದರ್ಭದಲ್ಲಿ ವಾದನ ತರಬೇತಿ ಪಡೆದ ವಿದ್ಯಾರ್ಥಿಗಳು ವಾದ್ಯಗಳನ್ನು ನುಡಿಸಿ ಹಿನ್ನೆಲೆ ಸಂಗೀತವನ್ನು ಒದಗಿಸುತ್ತಿದ್ದರು. ಕೆಲವು ಭಜನೆ ಹಾಡುಗಳನ್ನು ನುಡಿಸುವುದನ್ನೂ ಅವರು ಪ್ರಶಾಂತಿ ನಿಲಯದಲ್ಲಿ ಸೇರಿದಾಗ ಕಲಿತಿದ್ದರು. ಪ್ರಶಾಂತಿ ನಿಲಯದಲ್ಲಿ ನಡೆಯುತ್ತಿದ್ದ ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಲೇಜಿಂ, ಪಂಜು ಮುಂತಾದ ಸಾಮೂಹಿಕ ಕವಾಯತ್ ಪ್ರದರ್ಶನಗಳನ್ನೂ ಅವರು ವಾದ್ಯ ಸಂಗೀತದ ಹಿನ್ನೆಲೆಯಲ್ಲಿ ಕೊಡುತ್ತಿದ್ದರು. ಒಮ್ಮೆ ಜನ್ಮ ದಿನೋತ್ಸವದ ಉಡುಗೊರೆಯಾಗಿ ಹರಿಜನ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಬಾಬಾ ಕೊಟ್ಟರು. ಪ್ರೌಢಶಾಲೆಗೆ ಬೇಕಾದ ಪೀಠೋಪಕರಣ, ಪುಸ್ತಕ ಭಂಡಾರ, ಮೈಕ್ ಸೆಟ್ ಮತ್ತು ರೇಡಿಯೋಗಳನ್ನು ಸ್ವಾಮಿ ಒದಗಿಸಿದರು. ಹೀಗೆ ಹೊಸದಾಗಿ ಜನ್ಮ ತಳೆದ ಆ ಶಾಲೆಗೆ ನಾನಾ ಬಗೆಯಾಗಿ ರಕ್ಷಣೆ ಪೋಷಣೆಗಳನ್ನು ಇತ್ತರು. ಅದರ ಅಧ್ಯಕ್ಷರಾಗಿ, ಮಹಾಪೋಷಕರಾಗಿ ಅದನ್ನು ಇಡೀ ಜಿಲ್ಲೆಗೆ ಅತ್ಯುತ್ಕೃಷ್ಟ ಶಾಲೆ, ಮಾದರಿ ಶಾಲೆ ಎನ್ನುವಷ್ಟರ ಮಟ್ಟಿಗೆ ಬೆಳೆಸಿದರು. ಆ ಶಾಲಾ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಕರೆದಿದ್ದುದು. ಸಮಾರಂಭಕ್ಕೆ ಒಂದು ಗಂಟೆ ಮುಂಚೆ ಬುಕ್ಕಪಟ್ಟಣಕ್ಕೆ ಹೋದೆ. ಗೌರವ ಸನ್ಮಾನಪೂರ್ವಕವಾಗಿ ಸ್ವಾಗತಿಸಿ ಪ್ರತಿಷ್ಠಿತರೊಡನೆ ಕೂರಿಸಿದರು. ನನ್ನ ಸರದಿ ಬಂದ ಕೂಡಲೇ ಪೀಠದಿಂದ ಎದ್ದು ಹೋಗಿ ರಿಬ್ಬನ್ ತುದಿಯನ್ನು ಹಿಡಿದು ಎಳೆದಾಗ ಬೆಳ್ಳಿಜರಿಯ ರೇಷ್ಮೆಯ ತೆರೆ ಸರಿದು ಸ್ವಾಮಿಯ ದಿವ್ಯ ಸುಂದರ ಭಾವಚಿತ್ರ ಅನಾವರಣವಾಯಿತು. ನಂತರ ಒಂದು ಪುಷ್ಪ ಮಾಲಿಕೆಯನ್ನು ಅದಕ್ಕೆ ಹಾಕಿದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಇಷ್ಟೆಲ್ಲ ಮಾಡುವಾಗ ತಡವರಿಸಲಿಲ್ಲ. ಬಾಬಾರ ಅನುಮತಿ ಇದ್ದುದರಿಂದ ಸಭೆಯನ್ನು ಕುರಿತು ಇಂಗ್ಲಿಷ್ನಲ್ಲಿ ಮಾತನಾಡಿದೆ. ಮುಂಬರುವ ಅನೇಕ ಪೀಳಿಗೆಯ ವಿದ್ಯಾರ್ಥಿಗಳೆದುರು ಮೂರು ಬಗೆಯ ಮಹನೀಯರ ಭಾವಚಿತ್ರಗಳನ್ನು ಇಟ್ಟು ಸ್ಫೂರ್ತಿಯುಂಟು ಮಾಡುತ್ತಾ ಶಾಲೆಗಳು ತಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಬಹುದು. ಈ ಮೂರು ಬಗೆಯ ವ್ಯಕ್ತಿಗಳೆಂದರೆ ಸರ್ವಶ್ರೇಷ್ಠ ಅಂಕಗಳನ್ನು ಪಡೆದ ಹಳೆ ವಿದ್ಯಾರ್ಥಿಗಳು, ಉದಾರ ದಾನಿಗಳು ಮತ್ತು ವಿಶ್ವದ ಮಹಾಪುರುಷರು. ಈ ಮೂರು ವರ್ಗಕ್ಕೆ ಸೇರುವ ಏಕೈಕ ವ್ಯಕ್ತಿ ಎಂದರೆ ಭಗವಾನ್ ಬಾಬಾ ಅವರೇ. ಇದೇ ಶಾಲೆ ಇನ್ನೂ ಮಾಧ್ಯಮಿಕ ಶಾಲೆ ಎನಿಸಿಕೊಳ್ಳುತ್ತಿದ್ದಾಗ ಬಾಬಾ ಅದರ ಸರ್ವಶ್ರೇಷ್ಠ ವಿದ್ಯಾರ್ಥಿ ಆಗಿದ್ದರು. ಈ ಶಾಲೆ ಹೆಮ್ಮೆ ಪಡುವಂತಹ, ಅಷ್ಟೇ ಏಕೆ, ಯಾವ ಶಾಲೆಯೂ ಹೆಮ್ಮೆ ಪಡಬಹುದಾದಂತಹ ಹಳೆಯ ವಿದ್ಯಾರ್ಥಿ ಎಂದು ಅವರನ್ನು ಗಣಿಸಬಹುದು. ಎರಡನೆಯದಾಗಿ, ಈ ಶಾಲೆಯ ಹುಟ್ಟು, ಬೆಳವಣಿಗೆ ಮತ್ತು ಏಳಿಗೆಗೆ ಕಾರಣರಾದ ಮಹಾದಾನಿಯೂ ಅವರೇ ಆಗಿದ್ದಾರೆ. ಶಾಲೆಗೆ ಒಂದು ಐತಿಹಾಸಿಕ ವಿಜಯವನ್ನೂ ತಂದುಕೊಟ್ಟಿದ್ದಾರೆ. ಮೂರನೆಯದಾಗಿ, ಬಾಬಾ ವಿಶ್ವಾತ್ಮ ಸ್ವರೂಪರು, ದೈವೀ ಪುರುಷರು. ನೀತಿ, ಧರ್ಮ, ಜ್ಞಾನ, ಆಧ್ಯಾತ್ಮಗಳನ್ನು ಬೋಧಿಸುವ ಯಾವ ವಿದ್ಯಾಮಂದಿರವಾದರೂ ಇಂತಹ ಅವರ ಭಾವಚಿತ್ರವನ್ನು ಇಟ್ಟುಕೊಂಡಲ್ಲಿ ಸ್ಫೂರ್ತಿ, ಕೀರ್ತಿ ಮತ್ತು ಬಲ, ಚೈತನ್ಯಗಳನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಬಾಬಾ ಈ ಶಾಲೆಯ ಕಾರ್ಯನಿರ್ವಾಹಕ ಸಮಿತಿಯ ಅಧ್ಯಕ್ಷರಾಗಿರುವುದೇ ಶಾಲೆಯ ಅಪೂರ್ವ ಭಾಗ್ಯ. ಬಾಬಾರವರಿಗೆ ಮಕ್ಕಳು ಅಂದರೆ ಅತ್ಯಂತ ಪ್ರೀತಿ. ಮಕ್ಕಳು ವಿದ್ಯಾವಂತರಾಗಿ, ಗುಣವಂತರಾಗಿ, ದಕ್ಷರಾಗಿ, ಸಮರ್ಥರಾಗಿ, ಜಗತ್ತಿನ ಸತ್ಯವಂತ ಪ್ರಜೆಗಳಾಗಿ ಬೆಳೆಯಬೇಕೆಂದುದೇ ಅವರ ಆಶಯ. ಹಾಗೆ ಬೆಳೆಯಲು ಬೇಕಾದ ಪ್ರೋತ್ಸಾಹ ಪೋಷಣೆಗಳನ್ನು ಕೊಡುವುದರಲ್ಲೇ ಅವರು ಸದಾ ನಿರತರಾಗಿದ್ದಾರೆ, ಹೀಗೆಂದು ನನ್ನ ಉಪನ್ಯಾಸದಲ್ಲಿ ಹೇಳಿದೆ. ಬಾಬಾರನ್ನು ಕುರಿತು ನಾನು ಕೊಟ್ಟ ಮೊದಲ ಉಪನ್ಯಾಸ ಅದು. ಮಾತು ಮುಗಿಸಿ ಭಾರವಿಳಿಸಿದಂತಾಗಿ ಬೆವರೊರೆಸಿಕೊಳ್ಳುತ್ತಾ ಹೋಗಿ ನನ್ನ ಪೀಠದ ಮೇಲೆ ಕುಳಿತುಕೊಳ್ಳುತ್ತಾ ಬಾಬಾರ ಕಡೆ ನೋಡಿದೆ. ಅವರು ನನ್ನ ಕಡೆ ನೋಡುತ್ತಾ ಮುಗುಳು ನಗೆ ಸೂಸಿದರು. ಸಮಾರಂಭ ಮುಗಿದ ಮೇಲೆ ಸ್ಕೂಲಿನಲ್ಲೇ ನಮ್ಮೆಲ್ಲರಿಗೂ ಬಾಬಾರ ಸಮ್ಮುಖದಲ್ಲಿ ಭೋಜನ ಏರ್ಪಡಿಸಿದ್ದರು. ಮುಗಿಸಿ ಪುಟ್ಟಪರ್ತಿ ಸೇರಿದಾಗ ರಾತ್ರಿ ತುಂಬ ಹೊತ್ತಾಗಿತ್ತು. ಮಾರನೇ ಬೆಳಗ್ಗೆ ನನ್ನನ್ನು ಕರೆದು ಇಂಟ್ರೂ ಅನ್ನು ಕೊಟ್ಟರು. ಕೋರಿಕೆ ರೂಮು ಎಂದೇ ಕರೆಯುತ್ತಾರೆ ಆ ಕೊಠಡಿಯನ್ನು.
ಕೋರಿಕೆಗಳನ್ನು ಅಂದರೆ ಇಷ್ಟಾರ್ಥಗಳನ್ನು ಬಾಬಾರ ಮುಂದಿಡುವ ರೂಮು ಎನ್ನುವುದಕ್ಕಿಂತ ಇಷ್ಟಾರ್ಥ ಸಿದ್ಧಿಸುವ ರೂಮು ಎಂದು ಹೇಳುವುದೇ ಹೆಚ್ಚು ಸಮಂಜಸ. ಆದರೆ ಆ ದಿನ ನನ್ನ ಪಾಲಿಗೆ ಅದು ಇಷ್ಟಾರ್ಥ ಭಂಗದ ರೂಮೇ ಆಯಿತು. ಇದನ್ನು ಸ್ವಲ್ಪ ವಿವರಿಸುತ್ತೇನೆ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಪುಟ್ಟಪರ್ತಿಯಲ್ಲಿದ್ದಾಗ ವೆಂಕಟಗಿರಿ ರಾಜ ಮನೆತನದ ಕೆಲವು ರಾಜಕುಮಾರರು ಬಾಬಾ ಅವರ ಒಂದು ವಿಚಿತ್ರವಾದ ಚೇಷ್ಟೆಯ ಬಗ್ಗೆ ಹೇಳಿದ್ದರು. ತುಂಬಾ ಪ್ರಸನ್ನರಾಗಿರುವ ಹೊತ್ತಿನಲ್ಲಿ ಬಾಬಾ ಭಕ್ತರಾರಾದರೂ ಒಂದು ಹರಳಿನುಂಗುರ ಇಟ್ಟುಕೊಂಡಿದ್ದರೆ ಕೈ ಚಾಚಿ, ಛೇ ಎಂಥ ನಾಚಿಕೆಗೇಡು, ಕೂಲಿ ಇಲ್ಲದೆ ಕಲ್ಲು ಹೊರುವುದೇ, ಎಷ್ಟು ಕಾಲದಿಂದ ಈ ಕಾರ್ಪಣ್ಯದ ಕೆಲಸ ಮಾಡುತ್ತಾ ಇದ್ದೀಯೇ, ಎಲ್ಲಿ ಕೊಡು ಕೊಡು ಆ ಉಂಗುರಾನ ಎನ್ನುವರಂತೆ. ಹಾಗೇ ಬಯಸಿಕೊಂಡವರು ಬೈಯುವುದೇನು, ವಾಸ್ತವವಾಗಿ ಹೊತ್ತಿರುವುದು ಕಲ್ಲೇ ತಾನೇ. ಉಂಗುರ ಸಡಿಲಿಸಿ ಬಾಬಾ ಚಾಚಿದ ಹಸ್ತದ ಮೇಲಿಡುವರು. ಬಾಬಾ ಮುಷ್ಟಿ ಮುಚ್ಚಿ ಬಾಯಿ ಹತ್ತಿರ ತಂದು ಉಫ್ ಎಂದು ಊದುವರು. ಮುಷ್ಟಿ ತೆರೆದರೆ ರತ್ನದ ಉಂಗುರ ಹೋಗಿ ಸ್ವಾಮಿಯ ಚಿತ್ರ ಇರುವ ಎನಾಮಲ್ ಉಂಗುರ ಆಗಿರುವುದು. ಅಂತಹದೊಂದು ಅನುಭವವಾದ ಭಕ್ತರು ತಮ್ಮ ಬದಲಾದ ಉಂಗುರವನ್ನು ನನಗೆ ತೋರಿಸಿದರು. ದಿವ್ಯವಾದ ಉಸಿರಿನ ಚಮತ್ಕಾರ. ಈ ಸಂಗತಿಯನ್ನು ಕೇಳಿದ ಮೇಲೆ ಅಂತಹ ಪವಾಡವನ್ನು ನಾನೂ ನೋಡಬೇಕು, ನಾನೂ ಅಂತಹ ಪರಿವರ್ತನೆಗೊಂಡ ಉಂಗುರ ಹಾಕಿಕೊಳ್ಳಬೇಕು ಎಂಬ ಆಸೆ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಸರಿ, ದೊಡ್ಡ ಗಾತ್ರದ ಗಾರ್ನೆಟ್ಟನ್ನು ಕೂರಿಸಿದ ಒಂದು ಚಿನ್ನದ ಉಂಗುರವನ್ನು ಮಾಡಿಸಿಕೊಂಡೆ. ಬೇರೆಯವರು ಹೊರುವ ಕಲ್ಲಿಗಿಂತ ದೊಡ್ಡದೂ ಹೆಚ್ಚು ಭಾರವೂ ಆದ ಕಲ್ಲನ್ನು ನಾನು ಹೊತ್ತಿರುವುದನ್ನು ನೋಡಿದರೆ ಖಂಡಿತ ಅವರ ಹೃದಯ ಕರಗಿ ದಯಾರಸ ಉಕ್ಕುವುದೆಂದು ಯೋಚಿಸಿದೆ. ಅಷ್ಟು ದೊಡ್ಡ ಮಾಣಿಕದ ಉಂಗುರ ಅವರ ಕಣ್ಣಿಗೆ ಬೀಳದಿರದೆಂದು ಭರವಸೆ ಪೆಟ್ಟುಕೊಂಡೆ. ಇಂತಹ ದೊಡ್ಡ ಹರಳಿರುವಾಗ ಅದಕ್ಕೂ ದೊಡ್ಡದಾದ ತಮ್ಮ ಸುಂದರವಾದ ಭಾವಚಿತ್ರವನ್ನೇ ಮಾಡಿಕೊಡುತ್ತಾರೆ ಎಂದು ಆಶಿಸಿದೆ. ಆ ಮಾಣಿಕವೇನೋ ಎಂತಹವರ ಮನಸ್ಸನ್ನೂ ಸೆಳೆಯುವಂತಿತ್ತು. ಅದನ್ನು ಹಾಕಿಕೊಂಡು ಬಾಬಾರ ಬಳಿಗೆ ಹೋದಾಗೆಲ್ಲ ಬೇಕೆಂದೇ ಅವರ ಕಡೆ ಗಮನ ಹರಿಯುವಂತೆ ಕೈಯನ್ನು ಪ್ರದರ್ಶಿಸುತ್ತಾ ಅವರೆದುರು ಸುಳಿದಾಡಿದೆ. ಉಹುಂ, ಬಾಬಾ ಗಮನಿಸಿದಂತೆಯೇ ಕಾಣಲಿಲ್ಲ. ಪೂರ್ತಿ 2 ವರ್ಷ ನಾನು ಹೀಗೆ ಒದ್ದಾಡುವಂತೆ ಮಾಡಿದರು. ಎಲ್ಲಿ ಆ ಉಂಗುರ ಕೊಡು ಎನ್ನುವರೇನೋ, ಈಗ ಕೇಳಿಯಾರು ಈಗ ಕೇಳಿಯಾರು ಎಂದು ಕಾತರನಾಗಿ ಕಾದೆ. ಆದರೆ ಬಾಬಾ ನನ್ನ ಉಂಗುರದ ಕಡೆ ಇರಲಿ, ನನ್ನ ಕಡೆಗೂ ಲಕ್ಷ್ಯವನ್ನೇ ಕೊಡಲಿಲ್ಲ. ಹೀಗಿರುತ್ತಾ ಆ ಬೆಳಿಗ್ಗೆ ಬುಕ್ಕಪಟ್ಟಣದ ಶಾಲಾ ವಾರ್ಷಿಕೋತ್ಸವದ ಮಾರನೇ ದಿನ ಅವರ ಕರೆ ಬಂದ ಕೂಡಲೇ ಯಥಾಪ್ರಕಾರ ಉಂಗುರದ ಕೈಯನ್ನು ದಾಳಿಂಬದ ಬೀಜನಂತೆ ಹೊಳೆಯುವ ಗಾರ್ನೆಟ್ ಚೆನ್ನಾಗಿ ಕಾಣಲಿ ಎಂಬಂತೆ ಎದೆಯ ಮೇಲಿರಿಸಿಕೊಂಡು ಕೋರಿಕೆ ರೂಮಿನೊಳಕ್ಕೆ ಹೋದೆ. ಬಾಬಾ ಕೇಳಿಯೇ ಬಿಟ್ಟರು. ತಮ್ಮ ಹಸ್ತವನ್ನು ಮುಂದಕ್ಕೆ ಚಾಚಿ, ಎಲ್ಲಿ ಕೊಡು ಆ ಉಂಗುರಾನ ಎಂದು. ನನಗೆ ಬಹಳ ಖುಷಿಯಾಯಿತು. ಸಂಭ್ರಮಗೊಂಡು ಉಂಗುರವನ್ನು ಕಳಚಿ ಅವರ ರೇಷ್ಮೆ ನುಣುಪಿನ ಹಸ್ತದ ಮೇಲಿರಿಸಿದೆ. ಹಾಗಿರಿಸುವಾಗ ನನ್ನ ಕೈ ಬೆರಳುಗಳು ಹರ್ಷೋದ್ವೇಗದಿಂದ ಕಂಪಿಸಿದವು. ಓ, ದೊಡ್ಡ ಚಿತ್ರ ಇರುವ ಉಂಗುರ ಹಾಕಿಕೊಳ್ಳಬೇಕು ಎಂದು ಆಸೆಯಾ? ಆಗ ದೊಡ್ಡ ಭಕ್ತನೆಂದು ತೋರಿಸಿಕೊಂಡು ಮೆರೆಯಬಹುದಲ್ಲ, ಎಲ್ಲರೂ ನಿನ್ನ ಬಗ್ಗೆ ಅಸೂಯೆ ಪಡುತ್ತಾರೆ, ನೀನು ಪ್ರಸಿದ್ಧನಾಗುತ್ತಿ ಅಲ್ಲ. ಉಹುಂ, ಜನ ನನ್ನ ಚಿತ್ರವನ್ನು ಉಂಗುರಗಳ ಮೇಲೆ, ವಾಚುಗಳ ಮೇಲೆ, ಕೊರಳ ಹಾರದ ಪದಕಗಳ ಮೇಲೆ, ಮನೆ ಗೋಡೆಗಳ ಮೇಲೆ, ದೇವರ ವೇದಿಕೆ ಮೇಲೆ ಇರಿಸಿಕೊಂಡು ಪ್ರದರ್ಶಿಸುವುದು ನನಗೆ ಬೇಕಿಲ್ಲ. ನನ್ನನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಅದೇ ನನ್ನ ಮನೆ ಎಂದು ಬಾಬಾ ಹೇಳಿದರು. ಆಮೇಲೆ ಕೈಯಲ್ಲಿದ್ದ ಉಂಗುರವನ್ನು ತಮ್ಮ ಬಾಯಿಯ ಹತ್ತಿರಕ್ಕೆ ತಂದು ಉಫ್ ಎಂದು ಊದಿದರು. ಹೀಗೆ ಊದಿದ ಕೂಡಲೇ ಆ ಉಂಗುರ ಮಾಯವಾಯಿತು. ನನ್ನ ಚಿನ್ನ ಗಾರ್ನೆಟ್ ಎಲ್ಲ ಹೋದವು, ಶೂನ್ಯದಲ್ಲಿ ಸೊನ್ನೆಯಾದವು. ನಾನು ಉಗುಳು ನುಂಗಿಕೊಂಡು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆ. ಉಕ್ಕಿ ಉಕ್ಕಿ ಬರುವ ಅಳುವನ್ನು ಒಳಗೆ ತಡೆದುಕೊಂಡೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ಮಾಡಿದ ನನ್ನ ಉಪನ್ಯಾಸದ ಬಗ್ಗೆ ಬಾಬಾ ಮೆಚ್ಚಿಕೊಂಡು ಕೆಲವು ಒಳ್ಳೆಯ ಮಾತನಾಡಿದರು. ನನ್ನ ತಾಯಿಯ ಬಗ್ಗೆ, ಮಕ್ಕಳ ಬಗ್ಗೆ ಕೇಳಿದರು. ಕಡೆಯಲ್ಲಿ ವಿಭೂತಿ ಪೊಟ್ಟಣಗಳನ್ನು ನನ್ನ ಕೈಗಿತ್ತು. ಇನ್ನು ಹೋಗಬಹುದೆಂದು ಕೋರಿಕೆ ರೂಮಿನ ಬಾಗಿಲು ತೆರೆದರು. ಭಾರವಾದ ಹೆಜ್ಜೆ ಹಾಕುತ್ತಾ ಹೊರಕ್ಕೆ ನಡೆದೆ. ಇದು ನನ್ನ ಇಷ್ಟಾರ್ಥ ಭಂಗದ ಕತೆ. ಇನ್ನೇನು 2 ಹೆಜ್ಜೆ ಆಚೆ ಹೋಗುದ್ದೇನೋ ಇಲ್ಲವೋ. ಬಾಬಾ ಮತ್ತೆ ಕೂಗಿ ನಿಲ್ಲಿಸಿದರು. ಕೊಂಚ ಬಾಯಿ ಇಲ್ಲಿ ಎಂದರು. ಮತ್ತೆ ಒಳಗೆ ಹೋದೆ. ಪಾಪ ಎಂದು ಲೊಚಗುಟ್ಟಿದರು. ನಿನ್ನ ಉಂಗುರ ನಿನಗೆ ವಾಪಸ್ ಕೊಟ್ಟು ಬಿಟ್ಟರೆ ಸಾಕು ಎಂದು ಅನಿಸುತ್ತೆ ಅಲ್ಲವಾ ಎಂದು ಮೃದು ಮಧುರವಾಗಿ ಹೇಳುತ್ತಾ ಮೋಹದ ತುಂಟ ನಗುವನ್ನು ಸೂಸುತ್ತಾ ಹೇಳುವಾಗ ಅವರ ಮುಖ ತೇಜ ಪುಂಜವಾಯಿತು. ಬಲಹಸ್ತವನ್ನು ವರ್ತುಲಾಕಾರವಾಗಿ ಆಡಿಸುತ್ತಿದ್ದಂತೆ ಅವರ ಬೆರಳ ಮಧ್ಯೆ ಪ್ರಕಾಶಮಾನವಾದ ಪುಟ್ಟ ಬೆಳಕಿನುಂಡೆ ಕೋರೈಸುವಂತೆ ಕಂಡಿತು. ಅದನ್ನು ಹಿಡಿದು ತೋರಿಸಿದರು. ಅದು ಸೊಗಸಾದ ನವರತ್ನಗಳನ್ನು ಕೂರಿಸಿದ ಚಿನ್ನದುಂಗುರ. ಧರಿಸಿದವರ ಮೇಲೆ ನವಗ್ರಹಗಳೂ ಸುಪ್ರೀತರಾಗಿ ಅನುಗ್ರಹ ದೃಷ್ಟಿ ಬೀರುವವಂತೆ, ವರಗಳನ್ನೀಯುವವಂತೆ. ಪ್ರಾಚೀನ ಕಥೆಗಳಲ್ಲಿ ಇದು ತುಂಬಾ ಅಮೂಲ್ಯವಾದ ವಸ್ತು ಎಂದು ಪ್ರಶಂಸಿಸುತ್ತಾರೆ. ಮುತ್ತು, ರತ್ನ, ಹವಳ, ಪಚ್ಚೆ, ವಜ್ರ, ಪುಷ್ಯರಾಗ, ಗೋಮೇಧಿಕ, ಪದ್ಮರಾಗ, 1 ಸಾಲಿನಲ್ಲಿ 3 ರತ್ನಗಳಂತೆ 3 ಸಾಲು ಇರುವ ಚೌಕನೆಯ ಬಂಧ.
ಬಾಬಾ ಅವರೇ ಅದನ್ನು ನನ್ನ ಬೆರಳಿಗೆ ತೊಡಿಸಿದರು. ಬೆರಳಿನ ಗಾತ್ರಕ್ಕೆ ಸರಿಯಾಗಿ ಹೊಂದಿಕೊಂಡಿತ್ತು. ಬಿಗಿಯೂ ಆಗಲಿಲ್ಲ, ಸಡಿಲವೂ ಆಗಲಿಲ್ಲ. ಎರಡನೆಯ ಬಾರಿಗೆ ಕೋರಿಕೆ ರೂಮಿನಿಂದ ಈಚೆ ಬಂದಾಗ ನನ್ನ ಮುಖ ಸಂತೋಷದಿಂದ ಇಷ್ಟಗಲವಾಗಿತ್ತು. ಈ ಕಿವಿಯಿಂದ ಆ ಕಿವಿಯವರೆಗೂ ಹೀಚಿತ್ತು. ದಂತ ಪ್ರದರ್ಶಕವಾದ ಆನಂದದ ನಗೆ. ನಾನು ದಾವಣಗೆರೆಯಲ್ಲಿ ಏಗುತ್ತಾ ಇದ್ದಷ್ಟು ವರ್ಷಗಳು ಬಾಬಾರ ಜೊತೆಗಿದ್ದಂತೆ ಅನುಭವ. ಶ್ರೀ ಸತ್ಯ ಸಾಯಿ ನಮ್ಮ ಜೀವ.